ಮುಂಬೈ ಕನ್ನಡ ಸಾಧಕರು ಮಾಲಿಕೆಯಲ್ಲಿ ಇವತ್ತು ನಾಡಿನ ಹಿರಿಯ ಕವಿ ಸಾಹಿತಿ ಚಿಂತಕ ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ನಡೆಸೋದಕ್ಕೆ ನನಗೆ ಸಂತೋಷ ಆಗ್ತದೆ. ನಮಸ್ಕಾರ ಸರ್. ನಮಸ್ಕಾರ. ದೂರದ ಮುಂಬೈಯಲ್ಲಿ ನೆಲೆಸಿ ಕವಿಯಾಗಿ, ವಿಮರ್ಶಕರಾಗಿ, ಪ್ರಾಧ್ಯಾಪಕರಾಗಿ, ಅಂಕಣಕಾರರಾಗಿ, ಅನುವಾದಕರಾಗಿ, ನಾಟಕಕಾರರಾಗಿ, ಹೀಗೆ ಅನೇಕ ನೆಲೆಗಳಲ್ಲಿ ಸಾಹಿತ್ಯದ ಕೈಂಕರ್ಯವನ್ನು ಕಳೆದ 6 ದಶಕಗಳಿಂದ ಮಾಡ್ತಾ ಬಂದಂತಹ ಹಿರಿಯ ಚೇತನ, ಧೀಮಂತ ಚೇತನ ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರು. ಅವರದ್ದು ಒಂದು ರೀತಿಯಲ್ಲಿ ಬಹುಮುಖ ಪ್ರತಿಭೆ ಅಂತ ಹೇಳಬಹುದು. ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯ ಬಲವರ್ಧನೆಗೆ ಹೊರನಾಡಿನಲ್ಲಿ ಮಹತ್ವದ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಹಳ ಅಭಿಮಾನ ಪಡುವ ಅಂಶ ಅಂತ ಹೇಳಿದ್ರೆ ಕನ್ನಡದ 2 ದೈತ್ಯ ಪ್ರತಿಭೆಗಳು ಅಂತ ಕರಿಬಹುದಾದಂತಹ, ಕನ್ನಡ ಕಾವ್ಯವನ್ನ ಕಟ್ಟಿ ಬೆಳೆಸಿದಂತಹ ಮಹತ್ವದ ಕವಿ ವರಕವಿ ಬೇಂದ್ರೆಯವರ ಒಡನಾಡಿಯಾಗಿದ್ದುಕೊಂಡು ಸಾಹಿತ್ಯ ಒಂದು ಸಂಸರ್ಗದಲ್ಲಿ ಬೆಳೆದವರು, ಸಾಹಿತ್ಯವನ್ನು ಮುನ್ನಡೆಸಿದವರು. ಒಂದು ರೀತಿಯಲ್ಲಿ ಬೇಂದ್ರೆಯವರ ಸಾಹಿತ್ಯಕ್ಕೆ ಒಂದು ಹೊಸ ರೀತಿಯ ಒಂದು ವಿವರಣೆ ವ್ಯಾಖ್ಯಾನವನ್ನ ನೀಡಿದಂತಹ ಒಂದು ಶ್ರೇಯಸ್ಸು. ಹಾಗೆಯೇ ಬೇಂದ್ರೆಯವರ ಕುರಿತು ಅತಿ ಹೆಚ್ಚು ಕೃತಿಗಳನ್ನ, ಬೇಂದ್ರೆಯವರ ಕುರಿತು ಅನೇಕ ವಿಮರ್ಶಕರು ಕನ್ನಡದಲ್ಲಿ ಬರೆದಿದ್ದಾರೆ, ಆದರೆ ಅತಿ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದಂತಹ ಒಂದು ಶ್ರೇಯಸ್ಸು ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರಿಗೆ ಸಲ್ಲುತ್ತೆ. ಹಾಗೆಯೇ ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿನಾಯಕ ಕೃಷ್ಣ ಗೋಕಾಕರ ಶಿಷ್ಯನಾಗಿದ್ದುಕೊಂಡು ಅವರೊಂದಿಗೆ ಸಹ ಮಹತ್ವದ ಸಾಹಿತ್ಯ ಕೈಂಕರ್ಯದಲ್ಲಿ ತಮ್ಮನ್ನ ಕೈಜೋಡಿಸಿಕೊಂಡು ಮುಂಬೈಯಲ್ಲಿ ಈ 2 ಸಾಹಿತಿಗಳ ಕುರಿತು ಅಧಿಕೃತವಾಗಿ ಮಾತನಾಡಬಲ್ಲಂತ, ಅಥವಾ ನಮ್ಮ ನಾಡಿನಲ್ಲಿ ಬೇಂದ್ರೆ ಗೋಕಾಕರನ್ನ ಕುರಿತು ಅಧಿಕೃತವಾಗಿ ವ್ಯಾಖ್ಯಾನ ಮಾಡಬಲ್ಲಂತಹ ಬೆರೆಣಿಕೆಯ ವಿದ್ವಾಂಸರಲ್ಲಿ, ಸಾಹಿತಿಗಳಲ್ಲಿ ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರು ಒಬ್ಬರು. ಮೂಲತಃ ಅವರು ಬಿಜಾಪುರ ಜಿಲ್ಲೆಯವರು. ಧಾರವಾಡದಲ್ಲಿ ತಮ್ಮ ಶಿಕ್ಷಣವನ್ನ ಪೂರೈಸಿ ಮುಂಬೈಗೆ ಬಂದು ಮುಂಬೈಯ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿ, ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಮಾರ್ಗದರ್ಶಕರಾಗಿ ಮುಂಬೈಯಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸಿದ ಮಹತ್ವದ ಸಾಧಕರಲ್ಲಿ ಒಬ್ಬರು. ಬೇಂದ್ರೆಯವರ ಕುರಿತಾಗಿರುವಂತಹ ಅವರ ಸಾಧನೆಯನ್ನು ಗಮನಿಸಿ ಧಾರವಾಡದ ಬೇಂದ್ರೆ ಟ್ರಸ್ಟ್ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇತ್ತೀಚೆಗಷ್ಟೇ ಜೀವಿಯವರ ಸಾಹಿತ್ಯ ಸಾಧನೆಯನ್ನ ಗಮನಿಸಿ ಹಲಸಂಖ್ಯೆ ಗೆಳೆಯರ ಬಳಗ ಪ್ರಶಸ್ತಿ ನೀಡಿ ಗೌರವಿಸಿದೆ ಅನ್ನೋದು ಅದು ಸಹ ಅಭಿಮಾನದ ಸಂಗತಿ. ನನಗೆ ಇವತ್ತು ಜಿ ವಿ ಕುಲಕರ್ಣಿಯವರ ಸಾಹಿತ್ಯ ಸಾಧನೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಈಗ ಅವರಿಗೆ 83ರ ಹರೆಯ. ಈ 83ರ ಹರೆಯದಲ್ಲಿಯೂ ಅವರು ನಿರಂತರವಾಗಿ ಸಾಹಿತ್ಯ ಕೃಷಿಯನ್ನ ನಡೆಸ್ಕೊಂಡ್ಬಂದಿದ್ದಾರೆ. ಒಂದು ದಾಖಲೆ ಅಂಶ ಅಂತ ಹೇಳಿದ್ರೆ ಕಳೆದ 25 ವರ್ಷಗಳಿಂದ ಕರ್ನಾಟಕ ಮಲ್ಲ ದೈನಿಕದಲ್ಲಿ ಅವರು ಅಂಕಣಕಾರರಾಗಿ ಈ ಹೊರನಾಡ ಕನ್ನಡಿಗರ ಕನ್ನಡಿಗರಿಗೆ ಈ ಸಾಹಿತ್ಯದ ಒಂದು ಬನಿಯನ್ನ ಉಣಿಸ್ತಾ ಬಂದಿದ್ದಾರೆ. ಅವರಿಗೆ ನಿಜವಾಗಿ ನಾವು ಅಭಿನಂದನೆ ಹೇಳಬೇಕು. ಸರ್, ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದು? ನಿಮಗೆ ಸಾಹಿತ್ಯದ ಆಸಕ್ತಿ ಹೇಗೆ ಹುಟ್ಟಿಕೊಂಡಿತ್ತು ಅಂತ ಹೇಳ್ಬೋದಾ? ಯಾಕಂದ್ರೆ ನಮ್ಮ ಅಂಕಲ್ ಒಬ್ರು ಎಸ್ ಆರ್ ಕುಲಕರ್ಣಿ ಅಂತ, ಅವರು ಒಳ್ಳೆಯ ಕವಿಗಳು. ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು, ಆಶ್ ಕವಿಗಳು ಕೂಡ ಆಗಿದ್ರು. ಅವರು ಹಾಡ್ತಾ ಇದ್ರು ಏಕತಾರೆಯಲ್ಲಿ, ಆಲ್ ಇಂಡಿಯಾ ರೇಡಿಯೋದಲ್ಲಿ ಇದ್ರು, ಧಾರವಾಡದಲ್ಲಿ ಇದ್ರು, ಬಾಂಬೆಯಲ್ಲಿ ಕೂಡ ಇದ್ರು, ಒಳ್ಳೆ ಹಾಡ್ತಿದ್ರು. ಹೀಗಾಗಿ ಅವ್ರು ನಮ್ಮ ಇನ್ಸ್ಪಿರೇಷನ್. ಯಾವಾಗಲೂ ನಾನು ಅವರಂತೆ, ನಾನು ಕನ್ನಡ ತೆಗೆದು ಅವರಂತೆ ಕನ್ನಡ ಎಂ ಎ ಮಾಡಬೇಕು. ಅವ್ರು ಕನ್ನಡ ಪ್ರೋತ್ಸಾಹವಾಗಿದ್ರು, ಅವರು ಒಳ್ಳೆ ಬರಿತಾ ಇದ್ರು. ಆಮೇಲೆ ಕಡೆಗೆ ಅವರು ಹೇಳಿದ್ರು, ನೀನು ನನ್ನನ್ನು ಮೀರಿಸಿಬಿಟ್ಟೆ ಅಂತ. ಅವನಿಗೆಲ್ಲ ಅವಾರ್ಡ್ ಸಿಕ್ಕಾಗ ಭಾಳ ಸಂತೋಷಪಟ್ಟರು. ಗುಡ್ ಪಾಯಿಂಟ್ ಆಲ್ಸೋ ಎ ಸಿಂಗರ್. ಸೊ ಅವರು ನನಗೆ ಸ್ಫೂರ್ತಿ ಕೊಟ್ಟರು. ಬಾಲ್ಯದ ಶಿಕ್ಷಣ ನಿಮ್ಮದು ಎಲ್ಲ ಇಲ್ಲಿ ನಡೆಯಿತು? ಶಿಕ್ಷಣ ಅಂದ್ರೆ ವಿಜಾಪುರದಲ್ಲಿ 1 ವರ್ಷ ಆಯಿತು. ಅಲ್ಲಿ ನಮ್ಮ ಅಂಕಲ್ ಇದ್ರು, ಅವ್ರು ಕೂಡ ಸಪೋಸ್ ಟು ದಿ ಬೆಸ್ಟ್ ಟೀಚರ್. ವಿಜಾಪುರ ಜಿಲ್ಲೆಗೆ ಎಲ್ಲಾ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಅವ್ರ ಕೈಯಲ್ಲಿ ತಯಾರಾಗ್ತಾ ಇದ್ರು. ಸೊ ಅವರು ನಮ್ಮ ಅಂಕಲ್. ಧಾರವಾಡಕ್ಕೆ ಬರ್ಲಿಕ್ಕೆ ಕಾರಣ ಅಂದ್ರೆ, ನಾನು ಗದಗಿನಲ್ಲಿ ನಮ್ಮ ತಂದೆ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಕಾಲೇಜ್ ಇರಲಿಲ್ಲ ಅವಾಗ, 52ರಲ್ಲಿ. ನಾನು ಮತ್ತೆ 5 ಮಕ್ಕಳು ಸಣ್ಣ ಪಗಾರ, ಅದಕ್ಕೆ ಧಾರವಾಡದಲ್ಲಿ ಒಂದು ನೌಕರಿ ಮಾಡು, ನೀನು ಹೋಗು ಅಂತ ಒಂದು 10 ರೂಪಾಯಿ ಕೊಟ್ಟು ನನಗೆ ಧಾರವಾಡ ಕಳಿಸಿದ್ರು. 10 ರೂಪಾಯಿ ಕೊಟ್ಟು ಕಳಿಸ್ಲಿಕ್ಕೆ ಒಂದು ಕಾರಣ ಅಂದ್ರೆ, ಜೆ ಎಸ್ ಎಸ್ ಕಾಲೇಜ್ ಮಾರ್ನಿಂಗ್ ಕಾಲೇಜು, ಅವ್ರು 10 ರೂಪಾಯಿ ತೊಗೊಂಡು ಅಡ್ಮಿಷನ್ ಕೊಟ್ಬಿಡ್ತಿದ್ರು. ವರ್ಷದಲ್ಲಿ ಯಾವಾಗಾದ್ರೂ ಫೀ ತುಂಬಂತಿದ್ರು. ಕರ್ನಾಟಕದಲ್ಲಿ 100 ರೂಪಾಯಿ ತುಂಬಕ್ತಿತ್ತು, ನನ್ನ ಹತ್ರ ಹಣ ಇರಲಿಲ್ಲ. ಅದರಿಂದ ನೌಕರಿ ಸಿಕ್ಕರೆ ತುಂಬಿದ್ರು, ನಾ ಮೊದಲು ಹಣ ತುಂಬಿಟ್ಟು ಏನೋ ಅದಾಗಲಿ ಅಂತ. ಮನೆಯಲ್ಲೆಲ್ಲೋ ಯಾರ್ದೋ ಮನೆಯಲ್ಲಿದ್ದು ಏನೇನೋ ಮಾಡಿ, ಒಂದು 3 ತಿಂಗಳು ವಾರ ಅನ್ನ ಯಾರ್ದೋ ಮನೆ ಏನೋ ಮಾಡಿ, ಕಡೆಗೆ ನನಗೆ ನಮ್ಮ ತಂದೆಯವರು ಟ್ರಾನ್ಸ್ಫರ್ ಆಯ್ತು. ಟ್ರಾನ್ಸ್ಫರ್ ಆದ್ರಿಂದ ಧಾರವಾಡದಲ್ಲಿ ಇದ್ದು ಶಿಕ್ಷಣ ಆಯ್ತು. ಕಾಲೇಜು ಶಿಕ್ಷಣಕ್ಕೆ ಸಂಪೂರ್ಣ ಕಾಲೇಜು ಶಿಕ್ಷಣಕ್ಕೆ ಅಲ್ಲಿಗೆ ಮತ್ತೆ ಧಾರವಾಡದಲ್ಲಿ ಧಾರವಾಡದಲ್ಲಿ ಇದ್ದೆ. ಮತ್ತೆ ಮುಂದೆ ನನಗೆಲ್ಲ ಮೆರಿಟ್ ಸ್ಕಾಲರ್ಶಿಪ್ ಸಿಕ್ತು. ಧಾರವಾಡಕ್ಕೆ ನಾನು ಇಪ್ಪೇ ಎಕನಾಮಿಕ್ಸ್ ವಿದ್ಯಾರ್ಥಿ, ನನಗೆ ಹೈಯೆಸ್ಟ್ ಮಾರ್ಕ್ಸ್ ಎಕನಾಮಿಕ್ಸ್ ಅಲ್ಲಿ ಬಿತ್ತು. ಮುಂದೆ ಎಂ ಕಾಮ್ ಬಿ ಕಾಮ್ ಮಾಡೋದನ್ನು ಮಾಡಿದ್ದೆ. ಆದ್ರೆ ಧಾರವಾಡಕ್ಕರು ನಮ್ಮ ಮೋಹ ಮಾಡಿಬಿಟ್ರು, ಬಹಳ ಚಂದ. ಹಾಗಾಗಿ ನಾನು ಕನ್ನಡ ತೆಗೆದುಕೊಂಡ್ಬಿಟ್ಟೆ.
ಕವಿತೆ ಬರ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಬೇಂದ್ರೆ ಅವರ ಪರಿಚಯ ಆಯ್ತು. ನಿಮಗೆ ಒಂದು ಜೀವಿ ಅಂತ ಒಂದು ಬೇಂದ್ರೆ ಒಂದು ಒಡನಾಟ ಹೇಗಿತ್ತು, ಸಂಪರ್ಕ ಅವರ ಇದು ಹೇಗಿತ್ತು, ಮೊದಲ ಭೇಟಿ ಹೇಗೆ? ಆಕ್ಚುಲಿ ಗೋಕಾಕರ ಪರಿಚಯ 52ರಿಂದ 52ಕ್ಕೆ ಅವರು ಧಾರವಾಡಕ್ಕೆ ಬಂದರು. ಪ್ರಿನ್ಸಿಪಾಲ್ ನಾನು ವಿದ್ಯಾರ್ಥಿ ಇನ್ನೊಂದು ಕಾಲೇಜ್ಗೆ ಹೋದೆ. ಆದರೆ ನಾನು ಕದ್ದು ಕದ್ದು ಅವ್ರ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೆ. ಆಮೇಲೆ ಒಮ್ಮೆ ಅವ್ರಿಗೆ ಹೋಗಿ ಹೇಳಿದೆ ಹೀಗೆ ನಾನು ಕದ್ದುಕೋದೆ ಇಲ್ಲಿ. ನಾನು ಮೊದಲೇ ಹೇಳಿದೆ ನಾನು ನಿಮ್ಗೆ ಫೀ ತುಂಬಿ ನನ್ನ ಕಾಲೇಜಲ್ಲಿ ಅಡ್ಮಿಷನ್ ಕೊಡಿಸ್ತಿದೆ ಅಂದರು. ಅವರು ಹೀಗಾಗಿ ಅವರು ಎಲ್ಲ ಕ್ಲಾಸ್ ಅಟೆಂಡ್ ಆಗ್ತಾ ಇದೆ. ಅಂದರೆ 4 ವರ್ಷ ಆಗಿತ್ತು ಅವ್ರ ಜೊತೆಗಿದ್ದು. 56ರಲ್ಲಿ ಬಿ ಎ ಕ್ಲಾಸ್ನಲ್ಲಿದ್ದಾಗ ಗೋಕಾಕ್ರೆ ಹೇಳಿದರು, ಬೇಂದ್ರೆ ಅವರು ಟ್ರಾನ್ಸ್ಫರ್ ರಿಟೈರ್ ಆಗಿದ್ದಾರೆ, ಈಗ ಸಾಧನೆಯಲ್ಲಿ ಇರ್ತಾರೆ, ನಮ್ಮ ಗುರುಗಳು, ನಿಮಗೆ ಪರಿಚಯ ಮಾಡಿಕೊಡಿ, ನೀವು ಒಳ್ಳೆ ಕವಿತೆ ಬರೀತಿ, ನಿಮಗೆ ಅವ್ರ ಮಾರ್ಗದರ್ಶನ. ಬೇಂದ್ರೆ ಅವ್ರ ಮನೆಯಲ್ಲೇ ಭೇಟಿ ಮಾಡಿಸಿದ್ರು ನನಗೆ. ಬೇಂದ್ರೆ ಬಂದರು, ಅವಾಗ ನಾವು ಬೇಂದ್ರೆ ಅವರು ಕನ್ನಡ ಟೀಚರು, ಧೂತ್ರ ಹುಟ್ಟಿರೋದು, ಟೋಪಿ ಹಾಕ್ತಿದ್ರು, ಇವರು ಆಕ್ಸ್ಫರ್ಡ್ ಇಟ್ಕೊಂಡು ಪ್ಯಾಂಟ್ ಶರ್ಟ್ ಅದೇ ಭಾರಿ. ಆದ್ರಿಂದ ಏನೋ ಅವರು ಪಾಪ ಗುರುಗಳ ಬಗ್ಗೆ ಗಾಗರ ಅಂತಂದು ಕೂತ್ರೆ 3 ತಾಸು ಮಾತಾಡಿದ್ರೆ ಬೇಂದ್ರೆ ಅವರು ಇಷ್ಟು ಅದ್ಭುತ ಅಂತ ಗೊತ್ತಾಯ್ತು. ಅಂದ್ರೆ ಗೋಕಾಕರ್ ಕೂಡ ವಿದ್ಯಾರ್ಥಿ ಹೇಗೆ ಕೇಳ್ತಾ ಇದ್ರು, ಅವ್ರ ಹಿಸ್ಟ್ರಿ, ಜಾಗ್ರಫಿ, ವೇದ, ಉಪನಿಷತ್ತು ಎಲ್ಲ ವಿಷಯ ಮಾತಾಡ್ತಾ ಇದ್ರು. ಆಮೇಲೆ ಹೇಳಿದ್ರು, ಹುಡುಗ ಕವಿತೆ ಬರೀತಾನೆ, ಇವ್ರ ಮಾರ್ಗದರ್ಶನ ಇಲ್ಲ, ಬಂದು ಬಾ ಮನೆಗೆ ಬಾದ್ರು. ಹೋಗ್ಲಿಕ್ಕೆ ಶುರು ಮಾಡಿದೆ. ದಿನ ಅಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹೀಗಾಗಿ ಬೇಂದ್ರೆ ಅವರ ವಿಶೇಷ ಸಂಪರ್ಕ ಬಂತು ಥ್ರೂ ಗೋಕಾಕ್. ಗೋಕಾಕ್ರು ಟೀಚರ್ ಅವರು. ಆಮೇಲೆ 2 ವರ್ಷ ಇರ್ತಿದ್ದೆ ನಾನು, ಯಾಕಂದ್ರೆ ಎಮ್ ಎ ಆದಾಗ ಮಾತ್ರ ಅವರು ಇದ್ರು. ಆಮೇಲೆ ನಾನು 2 ವರ್ಷ ಅನ್ಎಂಪ್ಲಾಯ್ಡ್ ಇದ್ದೆ, ಎಲ್ಲರಿಗೂ ನೌಕರಿ ಸಿಕ್ಕಿ ನನಗೆ ಮಾತ್ರ ಸಿಗಲಿಲ್ಲ. ನನಗೆ ಬಹಳ ದುಃಖ ಆಯಿತು. ಆದರೆ ಒಂದು ದೃಷ್ಟಿಯಿಂದ ಐಟ್ ಇಸ್ ಡಿವೈನ್ ಜಸ್ಟಿಸ್. ನನಗೆ ಅನ್ಎಂಪ್ಲಾಯ್ಡ್ ಆಗಿದ್ದಿಲ್ಲ ಅಂದರೆ ಬೇಂದ್ರೆ ಅವರು ಇನ್ನು 2 ವರ್ಷ ಸಿಗ್ತಿದ್ದಿಲ್ಲ. ಹಾಗಾಗಿ ಬೇಂದ್ರೆ ಅವರು 4 ವರ್ಷ ಡೈರಿ ಬರೆದಿದ್ದೇನೆ, 1000 ಪುಟ. ಹೀಗಾಗಿ ಬೇಂದ್ರೆ ಅವರು ಅನೇಕ ಕವಿತೆಗಳು, ಅನೇಕ ವ್ಯಾಖ್ಯಾನಗಳು, ಅನೇಕ ರೆಕಾರ್ಡ್ ಮಾಡಲಿಕ್ಕಾಯಿತು. ಹಾಗೆ ಬೇಂದ್ರೆ ಅವರು ಸಹವಾಸ 4 ವರ್ಷ ಸಿಕ್ಕಿ ನನಗೆ ಎಕ್ಸ್ಟೆನ್ಷನ್. 2ನೇ ದಿನ ಅಡ್ವಾಂಟೇಜ್ ಆಯ್ತಂದ್ರೆ ನಾನು ಲಾ ಕಾಲೇಜ್ನಲ್ಲಿ ಶರ್ಮ ಅವ್ರ ಕ್ಲಾಸ್ ಬಿಟ್ಟಿದೆ. 3ನೇ ದಿನ ಆಯ್ತಂದ್ರೆ ಸಂಯುಕ್ತ ಕನ್ನಡದ ಕರ್ಸ್ ಮಾಡಿದೆ. ಸೊ ಪತ್ರಿಕೋದ್ಯಮ ಸಿಕ್ಕದ್ದು, ಶರ್ಮ ಅವರು ಸಹವಾಸ ಸಿಕ್ಕಿದ್ದು, ಮತ್ತೆ ಬೇಂದ್ರೆ ಅವರ ಸಹವಾಸ ಹೆಚ್ಚಿದ್ದು, ಇವೆಲ್ಲ ಫಾಯ್ದೆ ಆಯ್ತು. ಆಮೇಲೆ ಬಾಂಬೆ ನೌಕರಿ ಸಿಕ್ಕಿ ಬಂದ್ಬಿಟ್ಟು. ಮುಂಬೈಗೆ ಬರ್ಲಿಕ್ಕೆ ಕಾರಣ ಏನು? ಉದ್ಯೋಗದ ದೃಷ್ಟಿಯಿಂದ ಬಂದದ್ದು ದೃಷ್ಟಿ ಅಲ್ಲಿ ಇಲ್ಲಿ ಸಿಗಲಿಲ್ಲ ನನಗೆ. ಕರ್ನಾಟಕದಲ್ಲಿ ಎಲ್ಲಿಯೂ ನನಗೆ ಸಿಗಲ್ಲ. ಅಲ್ಲ, ನಿಮಗೆ ಬೇಸರ ಆಗಿಲ್ವೇ? ಗೋಕಾಕರನ್ನು ಬಿಟ್ಟು ಬಂದೆ, ಬೇಂದ್ರೆಯವ್ರನ್ನ ಬಿಟ್ಟು ಬಂದೆ, ಕನ್ನಡದ ವಾತಾವರಣವನ್ನು ಬಿಟ್ಟು ಮುಂಬೈಗೆ ಬಂದೆ ಅಂತ? ಅಂದ್ರೆ ಬೇಸರದ ಪ್ರಶ್ನೆನೇ ಇಲ್ಲ. ಏನಂದ್ರೆ ನನಗೆ ಕೆಲಸನೇ ಸಿಗಲಿಲ್ಲ, ಆದ್ರಿಂದ ಏನ್ ಮಾಡೋದು? 2 ವರ್ಷ. ಆಮೇಲೆ ನಮ್ಮ ಜನತಾ ಕಾಲೇಜಲ್ಲಿ ಒಂದು ವೇಕನ್ಸಿ ಇತ್ತು, ನನಗೆ ಇಂಟರ್ವ್ಯೂ ಕೂಡ ಕರೀಲಿಲ್ಲ. ಅಂದ್ರೆ ಧಾರವಾಡಕರು ಅಂದ್ರೆ ಈಗ ಮಲತಾಯಿ ಇದ್ದಂತೆ ಮಲಗುರುಗಳು ಇರ್ತಾರೆ. ಅವ್ರದ್ದೇನು ಮಾಟ ಅಂದ್ರೆ, ನೀನು ಬೇಂದ್ರೆ ಕಡೆ ಹೋಗ್ಬೇಡ, ಬೇಂದ್ರೆ ಅವರು ಆಲದ ಮರ, ಅದ್ರ ಕೆಳಗೆ ಬರೀ ಸಣ್ಣ ಪುಟ್ಟ ಬಳ್ಳಿಗಳು ಬೆಳೀತಾ ಹೋಗ್ತಾರೆ, ಹೋಗ್ಬೇಡ. ಮುಂಬೈಗೆ ಬಂದ್ರೆ ಬದುಕನ್ನು ಹೇಗೆ ಕಟ್ಕೊಂಡ್ರಿ, ಹೇಗೆ ಸಾಧ್ಯ ಆಯ್ತು ಇಲ್ಲಿ ಮಹತ್ವ ಸಾಧನೆ ಮಾಡ್ಲಿಕ್ಕೆ? ಅಂದ್ರೆ ಮುಂಬೈಗೆ ನನಗೊಂದು ಪಾರ್ಟ್ ಟೈಮ್ ಜಾಬ್ ಸಿಕ್ತು, ಹೀಗಾಗಿ ಬಾಂಬೆಗೆ ಬಂದೆ. ಖಾಲ್ಸಾ ಕಾಲೇಜ್ನಲ್ಲಿ ಜಾಬ್ ಸಿಕ್ತು, ಬಂದೆ. ಆಮೇಲೆ ಸುದೈವದಿಂದ ಮುಂದೆ ರಾತ್ರಿ ಶಾಲೆಯಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬ ಹುಡುಗ ರನ್ನರ್, ಸ್ಟೇಟ್ ರನ್ನರ್ ಇದ್ದ, ಅವ್ನು ಹೇಳಿದ್ರೆ ಇಷ್ಟು ಒಳ್ಳೆ ಹ್ಯಾಂಗ್ ಓಡ್ತೀವಿ ಅಂತ. ಅವರು ನಿತ್ಯಾನಂದ ದರ್ಶನ ಆಶೀರ್ವಾದದಿಂದ ನನಗೆ ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಕೊಡಿಸ್ತಾನೆ ನಿಮ್ಮ ನಿತ್ಯಾನಂದ ಸ್ವಾಮಿ ಅಂತ ಕೇಳಿದೆ. ಬನ್ನಿ ಅಂತಂದ್ರು. ನಾನು ನಿತ್ಯಾನಂದ ಸ್ವಾಮಿ ಭೇಟಿ ಆದೆ. ಭೇಟಿ ಆದ ಕೂಡಲೇ ನನ್ನ ಪಾರ್ಟ್ ಟೈಮ್ 147 ರುಪೀಸ್ ಸ್ಯಾಲರಿ ಇತ್ತು, ಪಾರ್ಟ್ ಟೈಮ್ ಜಾಬ್. ರಾತ್ರಿ ಶಾಲೆಯಲ್ಲಿ 50 ರೂಪಾಯಿ ಇತ್ತು. ಆದರೆ ನಿತ್ಯಾನಂದ ಸ್ವಾಮಿಗಳು ಇಮಿಡಿಯೇಟ್ಲಿ ನನಗೊಂದು ಕೆಲಸ ಕೊಟ್ಬಿಟ್ರು. ಏನಂದ್ರೆ ನಿತ್ಯಾನಂದ ದರ್ಶನ ಪೇಪರ್ ಎಡಿಟರ್ ಮಾಡಿದ್ರು, 150 ರೂಪಾಯಿ ಸಂಬಳ ಆಯಿತು ನನಗೆ. ಈಗ 1 ವರ್ಷ ನನಗೆ ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಇತ್ತು. ನಿತ್ಯಾನಂದ ಸ್ವಾಮಿಗಳು ಗತಿಸಿದ ಮೇಲೆ ಇಮಿಡಿಯೇಟ್ಲಿ ನನಗೆ ಎಮ್ ಎಲ್ ಧಾನುಕರ್ ಕಾಲೇಜಲ್ಲಿ ನಾನು ಕರೆಸಿದ್ದೆ. ಅಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಎರಡು ಕೊಡುಗೆ. ಸರ್, ಆನಂತರ ಇಂಗ್ಲಿಷ್ ಎಂಎನ್ನ ಮಾಡಿಕೊಂಡು ಇಂಗ್ಲಿಷ್ ನಲ್ಲಿ PhD ಮಾಡಿದಂತ ಕನ್ನಡ ಪ್ರಾಧ್ಯಾಪಕರಾಗಿ ನೀವು ಹೆಸರು ಮಾಡಿದ್ರು, ಅದಕ್ಕೆ ಕಾರಣ ಅಂದ್ರೆ ನಾನು ಎಂ ಬಿ ಕಾಲೇಜ್ ಎರಡು ಕಾಲೇಜಲ್ಲಿ ಇದು ಪಾರ್ಟ್ ಟೈಮ್ ಇದೆ, ಫುಲ್ ಟೈಮ್ ಅಂತ ಹೋಗ್ಬೇಕು ಅಂತ ಎಂ ಬಿ ಕಾಲೇಜಿಗೆ ಹೋದದ್ದು. ಇಲ್ಲಿ ಫುಲ್ ಟೈಮ್ ಅಂತ ಆಯ್ತು. ಅದಾದ್ಮೇಲೆ ನಾನು ಬಹಳ ಪಾಪ್ಯುಲರ್ ಟೀಚರ್ ಇದ್ದೆ. ನಮ್ಮ ಟೀಚರ್ ಕರೆದು ಹೇಳಿದ್ರು ಪ್ರಿನ್ಸಿಪಾಲ್, ನೋಡಪ್ಪ ನಾನು ಪ್ರಿನ್ಸಿಪಾಲ್ ಹೋದ್ಮೇಲೆ ನಿನ್ನ ಯಾರು ರಕ್ಷಣೆ ಮಾಡೋದಿಲ್ಲ, ನಿನಗೆ 7-10 ಲೆಕ್ಚರ್ ಇದೆ, 18 ಲೆಕ್ಚರ್ ಆಗಬೇಕು. ಆದ್ರಿಂದ ನಾಳೆ ನಾನು ಸಂಸ್ಕೃತ ಕಲಿಸ್ಬೋದು. ಅಂದ್ರೆ ಸಂಸ್ಕೃತ ಟೀಚರ್ ಕೆಲಸ ಇಲ್ಲ, ಅವ್ನು ಲೈಬ್ರರಿ ಕೂಡಿಸಿದ್ದೇವೆ, ಲೈಬ್ರರಿ ಆಗಿದ್ದಾನೆ. ನಿನಗೆ ಸಂಸ್ಕೃತಿ ಇಲ್ಲ, ಬೇರೆ ವಿಷಯ ಮಾಡೋದು, ಹಿಸ್ಟ್ರಿ ಮಾಡ್ಬೋದಾಯ್ತು ಸಿ ಎಂ ಕೊಟ್ಕೊಂಡಿದ್ದು, ಇಲ್ಲ ಇಂಗ್ಲೀಷ್ ಮಾಡೋಣ ಅಂತಂದು ಗೋಕಾಕರ್ ಪರ್ಮಿಷನ್ ತಗೊಂಡು ಅವ್ರ ಪತ್ರದಿಂದ ರೆಕಮೆಂಡೇಶನ್ ನಾನು ಇಂಗ್ಲೀಷ್ನಲ್ಲಿ ಸೀಟ್ ಸಿಕ್ತು. ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದ್ರು. ಕಂದಸ್ವಾಮಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದರು. ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದ ಮೇಲೆ ಕನ್ನಡದಲ್ಲಿ PhD ಮಾಡ್ತಾ ಇದ್ದೆ. 5-6 ವರ್ಷ ಹಾಗೆ ನಡೆಯಿತು ದೀಕ್ಷಿತ ಕೈಯಲ್ಲಿ. ಕಂದಸ್ವಾಮಿ ಅವರು ಅಂದ್ರು, ಅಲ್ಲ ನೀನು ಯಾಕೆ ಇಂಗ್ಲೀಷ್ನಲ್ಲಿ ಮಾಡಬಾರ್ದು, ಗೋಕಾಕರ ಬಗ್ಗೆ ಕನ್ನಡ ಪ್ರಾಧ್ಯಾಪಕರಾಗಿ ಇಂಗ್ಲೀಷ್ನಲ್ಲಿ PhD ಮಾಡುವಂತ ಸಾಹಸಕ್ಕೆ. ಆಮೇಲೆ ಗೋಕಾಕರ ಬಗ್ಗೆ 2-3 ಜನ PhD ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ರು. ಇವರು ಕಂದಸ್ವಾಮಿ ಅವರು ಬೆಂಗಳೂರಿಗೆ ಹೋಗಿ ಅವ್ರ ಗೋಕಾಕರಿಗೆ ಭೇಟಿಯಾಗಿ ಜೀವಿಗೆ ನಾನು ಇಂಗ್ಲೀಷ್ ನಲ್ಲಿ ಮಾಡಂತ ಹೇಳಿದ್ದೇನೆ. ಗರ್ಭಿಂಗ್ ಇಸ್ ಇನ್ಫ್ಲುಯೆನ್ಸ್ ಆನ್ ಗೋಕಾಕ್ ಅಂದ್ರೆ ಹೇಗೆ, ಬಹಳ ಖುಷಿಯಾಗಿ ಗೋಕಾಕರ ಪತ್ರ ಬರೆದ್ರು, ಕಂದಸ್ವಾಮಿ ಹೇಳಿದ್ದು ಬಹಳ ಚೆನ್ನಾಗಿದೆ, ಆದ್ರಿಂದ ನನ್ನ ಮೇಲೆ ಒಂದು ಪ್ರಭಾವ ಇಂಗ್ಲೀಷ್ ನಲ್ಲಿ PhD ಮಾಡು ಅಂತ ನನಗೆ ಪತ್ರ ಬರೆದ್ರು. PhD ಮಾಡಿ ಅದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖಾಂತರ ಪ್ರಕಟವಾಗಿ ಬಹಳ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮಹತ್ವದ ಒಂದು ಕೃತಿಯಾಗಿ ಅದು ಮನ್ನಣೆಯನ್ನ ಪಡ್ಕೊಂಡಿದೆ ಅಂತ ಬಹಳ ಸಂತೋಷ ಆಗ್ತದೆ.
ಸರ್, ಬೇಂದ್ರೆಯವರ ಕುರಿತು ನಿಮ್ಮ ಅಭಿಪ್ರಾಯ ಏನು? ಬೇಂದ್ರೆಯವರ ಸಾಹಿತ್ಯ ಸಾಧನೆಯ ಬಗ್ಗೆ ನಿಮ್ಮ ವಿಚಾರಗಳು, ಈಗಾಗಲೇ ನಾಕಂಡ ಬೇಂದ್ರೆ ಅನ್ನುವಂಥ ಒಂದು ಮಹತ್ವದ ಕೃತಿಯನ್ನು ನೀವು ಹೊರತಂದಿದ್ರಿ, ಆ ಕುರಿತು ನಿಮ್ಮ ಮತ್ತು ಬೇಂದ್ರೆ ಒಡನಾಟ, ಬೇಂದ್ರೆ ಕಾವ್ಯದ ಅನನ್ಯತೆ ಏನು, ಕೆಲವು ಮಾತುಗಳು ಹೇಳ್ಬೋದಾ? ಯಾಕಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಬೇಂದ್ರೆ ಎಂಥ ದೊಡ್ಡ ಕವಿ ಅಂತಂದ್ರೆ, ಒಂದ್ ಕಡೆಗೆ ಪುಟ್ಟಪ್ಪ ಇದ್ದಾರೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಉತ್ತರ ಧ್ರುವ, ಒಬ್ಬರು ದಕ್ಷಿಣ ಧ್ರುವ, ಯಾರು ಉತ್ತರ ಧ್ರುವ, ಯಾರು ದಕ್ಷಿಣ ಅಂತ ಬೇಂದ್ರೆ ಕೇಳಿದ್ರು. ಅದೇ ಒಬ್ಬರು ಸೂರ್ಯ, ಒಬ್ಬರು ಚಂದ್ರ. ಅದರಿಂದ ಬೇಂದ್ರೆಯವರು ಏನೊಂದು ಸಾಧನೆ ಇದೆ ಅಂದ್ರೆ, 20ನೇ ಶತಮಾನದಲ್ಲಿ ಎರಡು ಕವಿಗಳು ಎದ್ದು ನಿಂತಾರೆ, ಒಂದ್ ಕಡೆ ಪುಟ್ಟಪ್ಪ, ಒಂದ್ ಕಡೆ ಬೇಂದ್ರೆ. ಬೇಂದ್ರೆಯವರು ಯಾವ ಎತ್ತರಕ್ಕೆ ಹೋಗ್ತಾರೆ ಅಂತಂದ್ರೆ, ನಾನು ಇಂಡಿಯನ್ ಎಕ್ಸ್ಪ್ರೆಸ್ ದಲ್ಲಿ ಅವರಿಗೆ ಜ್ಞಾನಪೀಠ ಅವಾರ್ಡ್ ಸಿಕ್ಕಾಗ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ದಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಬೇಂದ್ರೆಯವರ ಬಗ್ಗೆ, ಒಂದು ಆರ್ಟಿಕಲ್ ಇಂಗ್ಲಿಷ್ ನಲ್ಲಿ ಬರೆದು ಬರೆದು ಅದನ್ನು ಓದಿ ಬೇಂದ್ರೆಯವರು ರೇಟಿಂಗ್ ಅಂಡರ್ಲೈನ್ ಮಾಡಿದ್ರು. ಬಹಳ ಚೆನ್ನಾಗಿ ಬರೀತಿ ಇಂಗ್ಲಿಷ್ ಅಂತ ಹೇಳಿ, ನಾನು ಇಂಗ್ಲಿಷ್ ಎಂಎ ಕೂಡ ಮಾಡಿದ್ದೆ ಅವಾಗ. ಏನ್ ಬರೆದ ಅಂದ್ರೆ, ಪುಟ್ಟಪ್ಪ ಈಸ್ ಎ ಎಪಿಕ್ ಪೋಯೆಟ್ ವಿತ್ ಲಿರಿಕಲ್ ಚಾರ್ಮ್, ವೇರ್ ಆಸ್ ಬೇಂದ್ರೆ ಈಸ್ ಎ ಲಿರಿಸಿಸ್ಟ್ ವಿತ್ ಎಪಿಕ್ ಹೈಟ್ಸ್ ಅಂತ. ಎಪಿಕ್ ಹೈಟ್ಸ್ ಅಂತ ಬಹಳ ಬಹಳ ಖುಷಿ ಆಗಿದೆ, ಬಹಳ ಚೆನ್ನಾಗಿ ಬರ್ತೀನಿ ನಮ್ಮ ಇಬ್ಬರನ್ನ ಕಂಪೇರ್ ಮಾಡಿದ್ದೆ ಅಂತ. ಬೇಂದ್ರೆಯವರು ನನಗೆ ಬಹಳ ಪ್ರೀತಿಯಿಂದ ನನಗೆ ಮಾರ್ಗದರ್ಶನ ಮಾಡಿದ್ರು ಹೆಜ್ಜೆ ಹೆಜ್ಜೆಗೂ. ಅಂದ್ರೆ ಒಂದು ನಾನು ಹೇಳ್ಕೋಬಹುದು, ನಾನು 4 ಪುಸ್ತಕ 1,000 ರೂಪಾಯಿ ಬರೆದಿದ್ದೇನೆ ಬೇಂದ್ರೆಯವ್ರ ಬಗ್ಗೆ, ಅದೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಬೇಂದ್ರೆಯವರು ನನ್ನ ಜೀವನದಲ್ಲಿ ಅಂದ್ರೆ ಆಲ್ಮೋಸ್ಟ್ ನನ್ನ ಮಾನಸ ಪುತ್ರದ ಹಾಗೆ, ಮಗುವಿನ ಹಾಗೆ ನೋಡ್ಕೊಂಡ್ರು, ಬಹಳ ಪ್ರೀತಿಯಿಂದ ಇದು ಮಾಡಿದ್ರು. ಮತ್ತೆ ಅವರ ಕಾವ್ಯದ ಅನನ್ಯತೆ ಏನು? ನನಗೆ ನೀವು ಒಬ್ಬ ವಿಮರ್ಶಕರಾಗಿ ಅವರ ಕಾವ್ಯವನ್ನ ಸಾಕಷ್ಟು ಅಧ್ಯಯನ ಮಾಡಿದ್ರೆ, ಅಂದ್ರೆ ಕನ್ನಡ ಕಾವ್ಯಕ್ಕೆ ಅವಳ ಕೊಡುಗೆ ಏನು, ಅನನ್ಯತೆ ಏನು, ಯಾವ ದೃಷ್ಟಿಯಿಂದ ಯಾಕೆ ಇವತ್ತು ಬೇಂದ್ರೆ ಓದ್ಬೇಕನ್ನೋ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಬೇಂದ್ರೆಯವರ ಇದು ನನಗೆ ಅನಂತಮೂರ್ತಿಯವರ ಒಂದು ಮಾತು ನೆನಪಾಗುತ್ತೆ. ಇವರು ಪುಟ್ಟಪ್ಪನವರು ಶುದ್ಧರು, ಅವರು ತಮ್ಮ ಭಾಷೆಯಲ್ಲಿ ಬರೀಲಿಲ್ಲ, ಸಂಸ್ಕೃತ ಭೂಯಿಷ್ಠವಾದ ಪಂಡಿತ ಕನ್ನಡದಲ್ಲಿ ಬರ್ತಾರೆ. ಬೇಂದ್ರೆಯವರು ಅತ್ಯಂತ ವೇದ ಪಂಡಿತ ಬ್ರಾಹ್ಮಣರು, ಅವರು ಶುದ್ಧರ ಭಾಷೆಯಲ್ಲಿ ಹಳ್ಳಿಯ ಭಾಷೆಯಲ್ಲಿ ಬರೆದರು. ಇದು ಸಾಮಾನ್ಯರ ಭಾಷೆಯಲ್ಲಿ ಬರೆದರು. ಯಾಕೆಂದ್ರೆ ಬೇಂದ್ರೆಯವರು ಧಾರವಾಡದ ಇದು ನೆಲ ಮಣ್ಣಿನ ಅದು ಅದ್ಭುತವಾದಂತ, ಅವರಂತೂ ಜಾನಪದ ಶೈಲಿಯಲ್ಲಿ ಜಾನಪದ ಪೂರ್ಣಾಗಿ ಮಾಡಿಕೊಂಡು ಅವರಾಗಲಿ ಹಂಸಂಗಿ ಚನ್ನಮಲ್ಲಪ್ಪ ಆಗಲಿ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟರು. ಇದು ಒಂದು. ಎರಡನೇದು, ಅವರು ಆರ್ಷಕವಿಗಳಾದ್ದರಿಂದ ವೈದಿಕ ಛಂದಸ್ಸಿನಲ್ಲಿ ಕೂಡ ಕವಿತೆಗಳನ್ನು ಬರೆದರು, ಅನೇಕ ಮಾತುಗಳನ್ನು, ಬಹಳ ಅದ್ಭುತವಾದಂತಹ ಕವಿತೆಯನ್ನು. ಅರವಿಂದರ ಶಿಷ್ಯರಾಗಿದ್ದರು, ಅರವಿಂದರು ವೇದಗಳ ಬಗ್ಗೆ ಬರೆದಾರೆ, ಅರವಿಂದರ ಪರಮ ಶಿಷ್ಯರಾಗಿ ಒಂದು ಕಡೆಗೆ. ಒಂದು ಕಡೆಗೆ ಅವರು ಇನ್ನೊಬ್ಬರು ಗುರುಗಳು, ನಮ್ಮ ಟ್ಯಾಗೋರು, ಟ್ಯಾಗೋರ್ ಇನ್ಫ್ಲುಯೆನ್ಸ್ ಇತ್ತು, ಜಿ ಕೃಷ್ಣಮೂರ್ತಿ ಅವರ ಇನ್ಫ್ಲುಯೆನ್ಸ್ ಇತ್ತು. ಏಳು ಗುರುಗಳು, ಏಳು ಗುರುಗಳು, ಅದರಲ್ಲಿ ಮೇನ್ ಗುರುಗಳು 4. ಒಂದು ನಮ್ಮ ಇವರು ಅರವಿಂದರು, ರವೀಂದ್ರನಾಥ್ ಟ್ಯಾಗೋರ್, ಆಮೇಲೆ ಖಲೀಲ್ ಜಿಬ್ರಾನ್, ಮತ್ತೆ ನಮ್ಮ ಅವರ ತಮ್ಮ ಇದ್ರ ಗುರುಗಳು ಸಮರ್ಥರು, ಯಾವುದು ಯಾವ್ದು ನಮ್ಮ ಇದು ಬೆಳವಡಿ ಬೆಳವಡಿ ಸಮರ್ಥರಿದ್ದಾರೆ ಯಾರು. ಹೀಗೆ ಬಹುಮುಖವಾದ ಒಂದು ಪ್ರತಿಭೆಯನ್ನು ನಾವು ಬೇಂದ್ರೆಯವರ ಕಾವ್ಯದಲ್ಲಿ ನೋಡಬಹುದು ಎನ್ನುವಂಥದ್ದು. ಬೇಂದ್ರೆಯವರ ಆರಂಭದ ಕವಿತಾ ಸಂಕಲನ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಅವರ 1930ರಲ್ಲಿ ಪ್ರಕಟವಾದ ಗರಿಯ ಕುರಿತು ನಿಮ್ಮ ನಿಲುವೇನು? ನನ್ನ ಅಭಿಪ್ರಾಯದ ಪ್ರಕಾರ ಕನ್ನಡದಲ್ಲಿ ಯಾವುದೇ ಕವಿಯ ಮೊದಲನೇ ಕವನ ಸಂಗ್ರಹ ಬೇಂದ್ರೆಯವರಷ್ಟು ಪ್ರಸಿದ್ಧವಾಗಿಲ್ಲ, ಬೇಂದ್ರೆಯವರಷ್ಟು ಅದ್ಭುತವಾಗಿಲ್ಲ. ಅಂದರೆ ಬೇಂದ್ರೆಯವರ ಕವಿತೆಯನ್ನು ಯಾವುದೇ ಕವಿತೆಯನ್ನು ತೆಗೆದುಕೊಳ್ಳಿ, ಇಟ್ ಸಪೋಸ್ ಇಷ್ಟು ಪರ್ಫೆಕ್ಷನ್, ಇಷ್ಟು ವೆರೈಟಿ ಇದೆ, ಬರೀ ಒಂದು ಗರಿ ಒಂದು ಸದ್ಯ ಸಾಕು, ಈ ಕ್ಯಾನ್ ಟೆಲ್ ಎವ್ರಿಥಿಂಗ್ ಅಬೌಟ್ ಮೇಲೆ. ಬೇಂದ್ರೆಯವರ ಬಗ್ಗೆ ಅದ್ಭುತವಾದಂಥ ಕವಿತೆಗಳು ಅದರಲ್ಲಿ ಬಂದಿವೆ. ಒಂದು ಹಾಕಿ ಹರಡ್ತದೆ ನೋಡಿದ್ರೆ ಆ ತೋಳಿ, ಅದರಲ್ಲಿ ಕುಣಿಯೋ ಬಾರ ಕವಿತೆ ಇದೆ, ಯಾಕೋ ಕಾಣೆ ರುದ್ರವೀಣೆ ಅಂತ ಕವಿತೆ ಇದೆ, ಜೋಗಿ ಅಂತ ಕವಿತೆ ಇದೆ, ಏನು ಜೋಗಿ ಕವಿತೆ ಅದರಲ್ಲಿ ಇಲ್ಲ, ಬೇರೆ ಕವಿತೆ ಇದೆ. ಆದರೆ ಇದರಲ್ಲಿ ಇರುವಂತಹ ಬಹಳ ಮಹತ್ವದ ಕವಿತೆಗಳನ್ನ ನಾವು ಇದು ಬೆಳಗಲ್ಲು ಬೆಳಕಿನ ಕವಿ ಬೇಂದ್ರೆ ಅಂತ ಹಾಗೆ. ಹೀಗೆ ಬೇಂದ್ರೆಯವರು ಮೊದಲನೇ ಕಲೆಕ್ಷನ್ದಲ್ಲಿ, ಮತ್ತೆ ಇದು ನರವಳಿ ಪದ್ಯ, ಅವರು ಜೈಲಿಗೆ ಹೋದರು ಅಂದರೆ ಅದೇ ಒಂದು ಕಲೆಕ್ಷನ್ ಬಗ್ಗೆ ಸಾವಿರಾರು ಪುಟ ಬರೀಬಹುದು. ಅಷ್ಟು ಒಂದೊಂದು ಕವಿತೆ ಬಗ್ಗೆ ಅದರ ಬ್ಯಾಕ್ಗ್ರೌಂಡ್ ಅದು ಇದು, ಅಷ್ಟು ಮೆಚ್ಯೂರ್ ಆದಂಥ ಪದ್ಯ. ಮತ್ತು ಇನ್ನೊಂದೇನೆಂದರೆ ನನಗೆ ಒಂದು ಸಂತೋಷ ಅಂದರೆ, ಬೇಂದ್ರೆಯವರು ಹೆಚ್ಚಿನ ಕವಿತೆಗಳನ್ನು ನನಗೆ ಉತ್ತರಿಸ್ತಾರೆ, ಬರೆದಾಗ ಕೂಡ ಉತ್ತರಿಸ್ತಾರೆ. ಹಿ ಯೂಸ್ ಟು ಜಸ್ಟ್ ರೀಡ್ ಹಿಸ್ ಪೋಯಮ್ಸ್ ಟು ಮೀ. ಸರ್, ನೀವು ಎಲ್ಲ ಕಡೆಗೂ ಹೇಳ್ತೀರಿ ಬೆಂದರೆ ಬೇಂದ್ರೆ ಆಗ್ತಾರೆ ಅನ್ನುವಂಥದ್ದು ನಿಮ್ಮ ಕವಿತೆಯಲ್ಲೂ ಹೇಳಿದೆ. ಬೆಂದರೆ ಬೇಂದ್ರೆ ಬಹುಶಃ ಬಡತನ ನೋವು ಬೇಂದ್ರೆಯವರನ್ನ ಕಾಡಿದೆ, ಆದ್ರಿಂದ ಒಂದು ಒಳ್ಳೆಯ ಕವಿತೆ ಸಾಧ್ಯ ಆಯ್ತು. ಅದು ಒಂದು ಪಾಡು, ಪಟ್ಟ ಪಾಡಲು ಹುಟ್ಟು ಹಾಡಾಗ್ತಾವ ಅಂತ ಅವ್ರು ಹೇಳ್ತಾರೆ. ಅದು ಆಯ್ತು ಆದ್ರೆ ಬರೇ ಪಟ್ಟವರೆಲ್ಲ ಪಾಡ ಆಗುದಿಲ್ಲ, ಬೇಂದ್ರೆಯವರು ಮಾತ್ರ ಬೇಂದ್ರೆ ಅಂತ ಮಾತ್ರ ಆಗ್ಬೇಕು. ಇಟ್ ಆಲ್ ಡಿಪೆಂಡ್ಸ್ ಆನ್ ಬೀಜ, ಎಲ್ಲ ಮಣ್ಣಿನಲ್ಲಿ ಬಿದ್ದ ಎಲ್ಲ ಬೀಜಗಳು ಮರ ಆಗುದಿಲ್ಲ. ಬೇಂದ್ರೆ ಏನಿದೆ ಅದರಲ್ಲಿ ಆ ಸತ್ವ ಇತ್ತು, ಆ ಪೊಟೆನ್ಸಿಯಲ್ ಇತ್ತು, ಅದರಿಂದ ಬೇಂದ್ರೆಯವರ ಅದ್ಭುತವಾದ ಕವಿಯನ್ನು ಬರೀಕೆ. ಮತ್ತು ನನ್ನ ಒಂದು ಅಡ್ವಾಂಟೇಜ್ ಏನು ಸಿಕ್ತಂದ್ರೆ, ನನ್ನ ಪ್ರಾಕ್ಟಿಕಲಿ ನಾನು ಎಲ್ಲ ಕವಿತೆಗಳನ್ನು ಒಂದು 10 ಸಲ ನನಗೆ ಓದಿ ತೋರಿಸಿದ್ದಾರೆ, ಅನೇಕ ಮಾತುಗಳನ್ನು ನಾನು ಮಾತಾಡಿದ್ದೇನೆ, ಸ್ವಪ್ನದಲ್ಲಿ ಬಂದು ನನಗೆ ಕವಿತೆ ಬರೆಸಿದ್ದಾರೆ, ನನ್ನ ಕವಿತೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಒಂದು ತಮಾಷೆ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ಇಷ್ಟೊಂದು ಸಲಿಗೆಯಿಂದ ಅವ್ರು ಕೇಳ್ತಾ ಇದ್ದೆ, ಒಮ್ಮೆ ಕೇಳಿದೆ ಯಾಕೋ ಕಾಣೆ ರುದ್ರವೀಣೆ ಬಿಡಿಯುತ್ತಿರೋದು ಈ ಪದ್ಯದಲ್ಲಿ ಒಂದು ಛಂದೋ ದೋಷ ಇದೆ ಅಂತಂದೆ. ಏನಪ್ಪ ಯಾವುದು ಅಂತಂದೆ, ಅದು ಗಂಡು ಹೆಣ್ಣು ಕರಳುತ್ತಿದೆ, ಬೇನೆ ತಿನ್ನೋದು ನರಳುತ್ತಿದೆ,
ಇದೆ, ಸಾಯಿಲ್ ಅದು ಅಳುತ್ತಿದೆ ಅಳುತ್ತಿದೆ ನಾಲ್ಕು ಮಾತ್ರ ಗಣ ಆಯಿತು. ಇದು ಹೇಗೆ ನೀವು ಎಷ್ಟೋ ಸಲ ಕಣ್ಣ ಬಣ್ಣ ಇರುವಾಗ ಕಣ್ಣು ಮಾಡ್ತೀವಿ, ಕಣ್ಣು ಬಿಟ್ಟು ಕಣ್ಣ ಬಣ್ಣ ಅಂತ ಮಾಡ್ತೀರಿ. ಇಷ್ಟು ನೀವು ಛಂದಸ್ಸಿನ ಬಗ್ಗೆ ಇರುವಾಗ ಕಾಳಿದಾಸ ಮಾಡಿದ್ದಲ್ಲ, ತ್ರಿಯಂಬಕ ಶಬ್ದ ಇದೆ, ತ್ರಿಯಂಬಕ ಛಂದಸ್ಸಿನ ಸಲವಾಗಿ ನಾವು ಬದಲು ಮಾಡಿದ ಹಾಗೆ ವೀರನಾರಾಯಣ ನಾರಾಯಣ ನಾರಾಯಣ ಛಂದಸ್ಸಿನ ಭಾನುಶ್ರೀ ನಾರಾಯಣ ಮಾಡಿಬಿಟ್ಟ ಕುಮಾರವ್ಯಾಸ. ಹಾಗೆ ಬೇಂದ್ರೆಯವರು ಕೂಡ ನೀವು ಇಲ್ಲಿ ತಪ್ಪು ಹೇಗೆ ಮಾಡಿದ್ರಿ ಅಂತ ಕೇಳಿದ್ರು, ಇಲ್ಲ ಅದು ಮಿಸ್ಪ್ರಿಂಟು, ನಾನು ಒರಿಜಿನಲ್ಲಿ ಸಾಯದಂತೆ ಅರಳುತ್ತೀವಿ ಅಂತ ಬರೆದಿದ್ದೆ ಅಂತ. ನಾನು 40 ಲೇಖನಗಳನ್ನು ಕರ್ನಾಟಕದಲ್ಲಿ ಮೊದಲೇ ಪ್ರಾರಂಭದ ವರ್ಷದಲ್ಲಿ ನಾನು ಬರೆದು ಬೇಂದ್ರೆಯವ್ರ ಬಗ್ಗೆ 40 ಲೇಖನಗಳನ್ನು ಬರೆದೆ. ಆ ಲೇಖನದಲ್ಲಿ ಈ ಇದ್ರ ಬಗ್ಗೆ ಬರೆದಾಗ ಅದನ್ನು ಓದಿ ಅವ್ರ ಮಗನಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಹೇಗೆ ಅಲ್ಲಪ್ಪ ಇದು ಕಂಡ ಬೇಂದ್ರೆ ಜೀವನ ಮತ್ತು ಸಾಹಿತ್ಯ ಅನೇಕ ಮಹತ್ವದ ಒಡನಾಟಗಳಿರುವಂತಹ ಒಂದು ಕೃತಿ. 40 ಲೇಖನಗಳನ್ನ ನಾನು ಬರೆದೆ ಅಂದ್ರೆ ಕನ್ನಡ ಮೊದಲಕ್ಕೆ ನನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಯಾಕಂದ್ರೆ ಅವರು ನನಗೆ ಅಂಕಣ ಶುರು ಮಾಡಿದ್ರು 95 96 ಅವರು ಸೆಂಟಿನರಿ ವರ್ಷ ಆಯ್ತು. 69 ನಾನು ಬೇಂದ್ರೆಯವ್ರ ಮೇಲೆ ಯಾಕೆ ಬರೀಬಾರ್ದು, ನಮ್ಮ ಮನೆಯವರು ಯಾವಾಗಲೂ ಕಂಪ್ಲೇನ್ ಬೇಂದ್ರೆಯವ್ರ ಬಗ್ಗೆ ಅವರು ಮಾತಾಡ್ತೀನಿ ನೀವು ಬರೆಯೋದಿಲ್ಲ ಅಂತ. ಅದರಿಂದ ಅವರು ನಮ್ಮ ಮನೆಗೆ ಬಂದಿದ್ರು ಊಟಕ್ಕೆ ಬಂದಾಗ, ಬೇಂದ್ರೆಯವ್ರು ಬಂದಾಗ ಅವ್ರಿಗೆ ಜ್ಞಾನಪೀಠ ಅವಾರ್ಡ್ ಸಿಕ್ಕಾಗ ನಮ್ಮ ಮನೆಯಲ್ಲಿ ಊಟಕ್ಕೆ ಕೂತಾಗ ನಮ್ಮ ಮನೆಯವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಶಿಷ್ಯ ಬರೀ ಮಾತಾಡ್ತಾರೆ ನಿಮ್ಮ ಬಗ್ಗೆ ಏನು ಬರೋದಿಲ್ಲ, ಬರೀಲಿಕ್ಕೆ ಹೇಳ್ರಿ ಅಂತ, ಬರೆಯೋ ಅಂತ ಫೋರ್ಸ್ ಮಾಡಬಾರ್ದು ಅಂತ ಹೇಳಿದ್ರು. ಬರೆಯೋದಿದೆ ಅದು ಕಾಲ ಯೋಗ ಕಾಲಕ್ಕೆ ನಿವೃತ್ತಿಗಂತ ನೀವು ಹೆಚ್ಚು ಸಾಹಿತ್ಯ ಕೃಷಿಯನ್ನ ಮಾಡಿದ್ರು ಅಂತ ನನಗೆ ಅನಿಸ್ತಾ ಇದೆ. ನಿವೃತ್ತಿಯವರೆಗೆ 10 ಪುಸ್ತಕ ಬರೆಯುವುದರ ಮನೆ ಮಾತು ಮರಾಠಿ, ಆದ್ರೆ ಕನ್ನಡಕ್ಕೆ ಅದ್ಭುತವಾದ ಕೊಡುಗೆ ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ ಆಯ್ತು? ಯಾಕಂದ್ರೆ ಅವರು ಕನ್ನಡದಲ್ಲಿ ಇದಾದ್ರು ಉಸಿರಾಡ್ತಿದ್ರಲ್ಲ ಕನ್ನಡ, ಮನೆಯ ಮಾತು ಕನ್ನಡ, ಆದ್ರೆ ಕಲಿತದ್ದು ಸಂಪೂರ್ಣ ಕನ್ನಡ. ಕನ್ನಡ ಸಾಹಿತ್ಯವನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಕನ್ನಡದಲ್ಲಿ ಸಂಪೂರ್ಣ ಕನ್ನಡಕ್ಕೆ ತೊಡಸ್ಕೊಂಡ್ಬಿಟ್ರು. ಈ ಲವ್ ಕನ್ನಡ ಲೈಕ್ ಮದರ್ ಕನ್ನಡ ಅವರಿಗೆ ತಾಯಿ ಆಯ್ತು. ಅದು ಮರಾಠಿನೂ ತಾಯಿ, ಕನ್ನಡವೂ ತಾಯಿನೇ, ಅವರಿಗೆ ಎರಡು ತಾಯಿ, ಐದು ತಾಯಿಯಲ್ಲಿ ಕನ್ನಡ ಎರಡು ಅಷ್ಟೇ ಪ್ರೀತಿಯಿಂದ ಅವರು ಬರೆದರು. ಅದರಿಂದ ಬೇಂದ್ರೆಯವರ ಕನ್ನಡ ಮರಾಠಿ ನೀವು ಒಂದು ತಮಾಷೆ ಹೇಳ್ತೀನಿ ಕೇಳಿ, ಅವ್ರಿಗೆ ಅವಾರ್ಡ್ ಕೂಡ ಸಿಕ್ಕಿ ಮರಾಠಿ ಲೇಖನಗಳಿಗೆ. ಮರಾಠಿ ಪುಸ್ತಕ ಬರೆದ್ರೆ ಅವ್ರು ಮರಾಠಿಯಲ್ಲೂ ಇಷ್ಟೇ ದೊಡ್ಡ ಕವಿಗಳಾಗ್ತಾರೆ ಅಮತ್ಪ್ರೈ. ಆದ್ರೆ ಕನ್ನಡಕ್ಕಿಂತ ಕನ್ನಡಕ್ಕೆ ಹೆಚ್ಚು ಅವರು ಟೈಮ್ ಕೊಟ್ಟರು. ಆದ್ರೆ ಅವರು ಒಂದು ಕನ್ನಡ ಕವಿತೆಯಲ್ಲಿ ಮರಾಠಿ ಶಬ್ದ ಶುದ್ಧಲ್ಲ, ಇಂಗ್ಲಿಷ್ ಶಬ್ದ ಸಿಗ್ತವೆ ಸಿಗ್ತವೆ, ಕುಮಾರದಾಸರಲ್ಲಿ ಮರಾಠಿ ಪದಗಳು ಸಿಗ್ತವೆ, ಯಾವ ಕಾವ್ಯದಲ್ಲೂ ನಿಮಗೆ ಮರಾಠಿ ಶಬ್ದ ಸಿಗೋದಿಲ್ಲ. ಆದ್ರೆ ಒಮ್ಮೆ ಬೇಂದ್ರೆಯವ್ರ ಜೊತೆ ಕೂತಾಗ ನಾನು ಅವರು ತಮ್ಮ ಪ್ರತಿಯೊಂದು ಪುಸ್ತಕದಲ್ಲಿ ಅವ್ರದ್ದು ಮ್ಯಾನ್ಸ್ಕ್ರಿಪ್ಟ್ ಇದ್ದಾಗ ಬ್ಲ್ಯಾಂಕ್ ಪೇಜ್ದಲ್ಲಿ ಕವಿತೆ ಬರೀತಾ ಇದ್ರು. ಒಂದು ಪುಸ್ತಕ ತೆಗೆದ್ರು ಅದರಲ್ಲಿ 4 ಸಾಲ ಬರೆದಿದ್ರು, ಎಜ್ ವಿ ಕೇಳ ಓದಿದಾಗ ಆ ಒಂದು 4 ಸಾಲದ ಪದ್ಯದಲ್ಲಿ ಮರಾಠಿ ಶಬ್ದ ಇತ್ತು. ಇದು ಅದು ಯಾರಿಗೂ ಗೊತ್ತಿಲ್ಲ ಯಾವ ಪುಸ್ತಕ ನಾವು ಹುಡುಕ್ತಾ ಇದ್ದೇವೆ, ಶರ್ಮನ್ ಕೂಡ ಸಂಶೋಧನೆ ಮಾಡ್ತಾ, ಯಾವ ಪುಸ್ತಕ ಗೊತ್ತಿಲ್ಲ ನನಗೆ ನೆನಪಿದೆ. ಅವ್ರು ಏನು ಹೇಳಿದ್ರು ಅಂದ್ರೆ, ಕಾಗೆ ಹುಟ್ಟಿಸಲಿಲ್ಲ ಬೇವನು, ಕಾಗೆ ಯಾವಾಗಲೂ ಬೇವಿನ ಗಿಡದಲ್ಲಿ, ಕಾಗೆ ಹುಟ್ಟಿಸಲಿಲ್ಲ ಬೇವನು, ಮಾವು ಹುಟ್ಟಿಸಲಿಲ್ಲ ಕೋಗಿಲೆ, ಮಾವು ಗಿಡದಲ್ಲಿ ಹುಟ್ಟಿಸಲಿಲ್ಲ, ಮಾವು ಹುಟ್ಟಿಸಲಿಲ್ಲ ಕೋಗಿಲೆ, ಅದಕ್ಕೆ ಅದರಂತಹದೇ ಏನೋ ಇದೆ, ಟಿಮ್ ಟಿಮ್ ಇದೆ, ಜೀವೆಯಂತೆ ಜೀವನ. ಅದೇನೋ ಹೇಳಿದ್ರು, ನಾನು ಬರೀ ನೆನಪಿಟ್ಟಿದ್ದೆ, ಆ ಶಬ್ದ ಮರ್ತೋಯ್ತು, ನಾನು ಬರ್ಕೊಂಡಿದ್ದಿಲ್ಲ. ಆದ್ರಿಂದ ದೊಡ್ಡ ಪ್ರಾಬ್ಲಮ್ ಆಯ್ತು. ಇದನ್ನು ಎಲ್ಲಿಯಾದ್ರೂ ನಾನು ಕೋಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಇದು ಏನಾದ್ರೂ ಒಂದು ಶಬ್ದ ಇರ್ಬೇಕಲ್ಲ, ಆ ಶಬ್ದಕ್ಕೆ ಪ್ರಾಸ ಬಂದಿದೆ, ಆದ್ರಿಂದ ಅದಕ್ಕೆ ಅದರಂತ ಏನೋ ಇದೆ, ಜೀವೆಯಂತೆಯೇ ಜೀವನ, ಹೇಗೆ ಜೀವೆ ಇದೆ ಹಾಗೆ ಜೀವನ, ಕೋಗಿಲೆ ಜೀವೆಗೆ ಮಾವು ಹುಚ್ಚು ಬರಬೇಕು, ಇದಕ್ಕೆ ಬೇವು ಬೇಕು ಅಂತ ಬರೆದ್ರು. ಆದ್ರೆ ಅದು ಏನು ಶಬ್ದ ಅಂತ ಅವಾಗ ನಾನು ಮಲ್ಕೊಂಡಾಗ ಬೇಂದ್ರೆ ಇದ್ರು, ಅಲ್ಲೋ ಬರ್ಕೊಳ್ಳಿಲ್ಲ ಏನಾದ್ರು ನೋಡ್ಲಿಲ್ವಾ ಅಂತ ಬೇಂದ್ರೆ ಕರೆಸ್ತಾರೆ ಬಂದ್ರು, ಆ ಶಬ್ದ ಗೊತ್ತಿಲ್ವಾ ಅಂದ್ರು, ಬಂದು ಹೇಳಿದ್ರು ನನಗೆ ಆ ಶಬ್ದ ಯಾವ ಶಬ್ದ ಅಂದ್ರೆ, ಅದಕ್ಕೆ ಅದರಂತಹದೇ ಕಾವಣ, ಜೀವಿಯಂತೆ ಜೀವನ, ಕಾವಣ ಅಂದ್ರೆ ಆ ಇದ್ರದ್ದು ಮಾವಿನ ಗಿಡ ಇದಕ್ಕೆ ಕಾವಣ, ಬೇವಿನ ಗಿಡ ಕಾಗೆ ಕಾವಣ, ಆದ್ರಿಂದ ಅದಕ್ಕೆ ಅದರಂತಹದೇ ಕಾವಣ, ಜೀವಿಯಂತೆ ಜೀವನ, ಕಾವಣಕ್ಕೆ ಪ್ರಾಸಿದ್ದ ಕನ್ನಡ ಶಬ್ದ ಸಿಗಲಿಲ್ಲ ಅದ್ರ ಜೀವನ ಅಂತ ಬರೆದ್ಬಿಟ್ಟೆ ಅಂತ ಹೇಳಿದ್ರು. ದಟ್ ಇಸ್ ದ ಓನ್ಲಿ ಪೋಯಮ್ ಬೇಂದ್ರೆ ರೋಡ್ ವೇರ್ ಮರಾಠಿ ಶಬ್ದ ವರ್ಡ್ ಇಸ್ ಯೂಸ್ಡ್. ಇದು ನನ್ನ ಹತ್ರ ನಾನು ಬರ್ಕೊಂಡಿದ್ದೆ, ಅದು ಒಂದು ಲೇಖನದಲ್ಲಿ ಬರೀತಾ ಇದ್ದೀನಿ ಬೇಂದ್ರೆಯವರ ಕನ್ನಡ. ಇದು ಈಗ ಸರ್ ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಗೋಕಾಕರನ್ನ ನೀವು ಗುರು ಅಂತ ಮಾನಸ ಪುತ್ರ ಅಂತ ನೀವು ಗಮನಿಸ್ತಾ ಬಂದವರು, ಅವ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾ ಬಂದವರು, ಈ ಗೋಕಾಕರ ಸಂಪರ್ಕದಲ್ಲಿ ನೀವು ಹೇಗೆ ಬೆಳೆದ್ರಿ, ಅವರ ಒಂದು ಪಾಂಡಿತ್ಯ ನಿಜವಾಗಿ ಪಂಡಿತ ಕವಿ ಅಂತ ಕರಿಬಹುದಾದಂತಹ ಒಂದು ಹೆಸರು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಕನ್ನಡ ಸಾಹಿತ್ಯ ಅಂತ ಅವ್ರ ಬಗ್ಗೆ ಹೇಳ್ಬೋದ ಕೆಲವು ವಿಚಾರಗಳನ್ನು? ಗೋಕಾಕರ್ ಮಾಡಿದಂತಹ ಕೆಲಸವನ್ನ ನಾನು ಅವರಿಗೆ, ಅವರು ಸೆಂಟಿನರಿ ಇಯರ್ ಆದಾಗ ಗೋಕಾಕ್ ಕನ್ನಡಕ್ಕೊಬ್ಬನೇ ಗೋಕಾಕ್ ಅಂತ ಭಾಷಣ ಮಾಡಿದೆ. ಯಾಕೆಂದ್ರೆ ಅವರು ಮಾಡಿದ 10 ಕೆಲಸಗಳಿವೆ, ಅದನ್ನು ಬೇರೆ ಯಾರೂ ಮಾಡಲಿಲ್ಲ.
ಒಂದು ಬಿ ಎ ಇಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಗೋಲ್ಡ್ ಮೆಡಲ್ ಇವತ್ತಿನವರೆಗೆ ಬಾಂಬೆ ಯೂನಿವರ್ಸಿಟಿ ರೆಕಾರ್ಡ್ ಇದೆ. ಆಗಿನ ಕಾಲದಲ್ಲಿ ಈಗೆಲ್ಲ ಮಾರ್ಕ್ಸ್ ರೆಕಾರ್ಡ್ ಸಿಗುತ್ತದೆ, ಆಗಿನ ಕಾಲದಲ್ಲಿ 78-80 ಮಾರ್ಕ್ಸ್ ತೆಗೆದುಕೊಂಡು ಈ ಸ್ಟೂಡೆಂಟ್ ಫಸ್ಟ್ ಇನ್ ಬಿ ಎ ಕಾಲ್ಡ್ ದಕ್ಷಿಣ ಫೆಲೋ, ಅದು ಮೊದಲು ಎಂ ಎ ಇಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಗೋಲ್ಡ್ ಮೆಡಲಿಸ್ಟ್. ಅದಾದ್ಮೇಲೆ ಆಕ್ಸ್ಫರ್ಡ್ ಹೋದ್ರು, ಆಕ್ಸ್ಫರ್ಡ್ ಕಳಿಸಿದ್ರು. ಆಕ್ಸ್ಫರ್ಡ್ ಹೋದಾಗ ಅಲ್ಲಿ ಅವರು ಜಡ್ ಆಯಿತು, ವಾಯುವಾ ಪರೀಕ್ಷೆ ಕೊಡಲಿಲ್ಲ, ಆದರೂ ಕೂಡ ಅವ್ರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರು. ಆದರೆ ಅವರ ಮಗ ಅಲ್ಲಿ ಅಕಸ್ಮಾತ್ ಅಲ್ಲಿ ನೋಡಿದಾಗ ರೋಲ್ ಆಫ್ ಅನ್ನು ನೋಡಿದಾಗ 1938 ಇಂಡೆಕ್ಸ್ದಲ್ಲಿ ಇಂಗ್ಲಿಷ್ ಗೋಕಾಕ್ ಫಸ್ಟ್ ಕ್ಲಾಸ್ ಫಸ್ಟ್ ಅಂತ ಬರೆದಿದ್ದಾರಂತೆ. ಅದನ್ನು ನಾನು ಹೇಳಿದೆ, ಅದನ್ನು ನನ್ನ ನಾಕಂಡು ಗೋಕ ಪುಸ್ತಕದಲ್ಲಿ ಬರೆದಾಗ ಅದನ್ನು ಕಟ್ ಮಾಡಿದೆ, ಇದು ಸೆನ್ಸಾರ್ ಮಾಡಿದೆ, ನಾನೇ ಬರೀಬೇಕಾಗಿದೆ, ಐ ವಾಂಟ್ ಟು ಟೇಕ್ ಅ ಕ್ರೆಡಿಟ್, ಯು ಡೋಂಟ್ ರೈಟ್ ಇಟ್. ನಾನು ಈ ಗೋಕ ಬರೀಲಿಕ್ಕೆ ಕೊಡಲಿಲ್ಲ, ಆದರೆ ಐ ಟೋಲ್ಡ್ ಹಿಮ್ ಈ 20 ವರ್ಷದ ಇನ್ನೂ ಅವ್ರು ಬರೆದಿಲ್ಲ. ಅದು ಇದು ಅಂದರೆ ಆಕ್ಸ್ಫರ್ಡ್ ಭಾರತೀಯ ಕನ್ನಡಿಗ, ಇದು ಇದು ಮೂರನೇದು. ನಾಲ್ಕನೇದು ಏನಂತಂದರೆ ಗೋಕಾಕರು ಏನು ಮಾಡಿದರು, ಯಾವುದೇ ಇದು ಮಾಡಿ, ಯಾವುದೇ ಸಭೆ ಸಮ್ಮೇಳನ ಏನು ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡ ನಾಲ್ಕು ಜನರಿಗೆ ಏನು ಸಿಗ್ತಲ್ಲ, ಬಹುಶಃ ಗೋಕಾಕರಿಂದಾಗಿ ಗೋಕಾಕರಿಂದ. ಯಾಕೆಂದ್ರೆ ಏನಿದೆ ಜ್ಞಾನಪೀಠ ಪ್ರಶಸ್ತಿ ಏನಿದೆ, ಪ್ರತಿಯೊಂದು ಭಾಷೆಯವರು ಅವ್ರ ಬಗ್ಗೆ ಒಂದು ಎಸೆ ಎಸೆ ಓದಿ ಅದೆಲ್ಲ ಆದ್ಮೇಲೆ ಡಿಸ್ಕಸ್ ಮಾಡಿ ಕೈ ಎತ್ತಿ ಕಡೆಗೆ ಯಾವ ಕವಿಗೆ ಕೊಡಬೇಕು ಅಂತ ಡಿಸೈಡ್ ಆಗ್ತದೆ. ಯಾವಾಗ ಯಾವಾಗ ಕನ್ನಡದ 3 ವರ್ಷಕ್ಕೊಮ್ಮೆ ಚಾನ್ಸ್ ಬರ್ತದೆ ಕನ್ನಡ ಭಾಷೆಗೆ, 3-4 ವರ್ಷಕ್ಕೊಮ್ಮೆ ಸಿಗ್ತದೆ. ಮೊದಲೇ ಅದು ಬೇಂದ್ರೆಯವರು ಬಂದ ಬೇಂದ್ರೆ ಬಗ್ಗೆ ಅದ್ಭುತವಾಗಿ ಮಾತಾಡಿಬಿಟ್ರು ಬೇಂದ್ರೆಯವರು, ಎಲ್ಲರೂ ಕಲಿತರು ಬೇಂದ್ರೆ ಕೊಡಬೇಕು ಅಂತಾಯ್ತು. ಅದು ನಾಲ್ಕದಂತೆ ಯಾರೂ ಕೊಡ್ತಿದ್ದು, ಯಾರೂ ಕೊಡೋಕೆ ಸಾಧ್ಯ ಇಲ್ಲ. ಆದರೆ ಗೋಕಾಕರು ಮಾತಾಡಿದ್ರು ಅಂತ ಅದಕ್ಕೆ ಸಿಕ್ತು. ಪುಟ್ಟಪ್ಪನವ್ರ ಬಗ್ಗೆ ಬೋಧಾವರು ಸಿಕ್ತು, ಮಾಸ್ತಿಯವ್ರ ಬಗ್ಗೆ ಮಾತಾಡಿದ್ರು ಸಿಕ್ತು. ಕಾನೂರು ಸುಬ್ಬಮ್ಮ ಹೆಗ್ಗಡೆ ನನಗೆ ಬಂದು ಹೇಳಿದ್ರು, ಯಾವಾಗಲೂ ನನ್ನ ಭಾಳ ಪ್ರಯಾಣ ನೋಡಪ್ಪ, ನನಗೆ ಕಾರತ್ರಿ ಈ ಕಾದಂಬರಿ ಸೇರಲಿಲ್ಲಪ್ಪ, ಏನು ಮಾಡೋದು. ಆದರೆ ಕಾರಂತ್ ಇಸ್ ಎ ಗ್ರೇಟ್ ರೈಟರ್, ಆದ್ರಿಂದ ಐ ಸ್ಪೋಕ್ ವೆಲ್ ಅಬೌಟ್ ಇಟ್ ಅಂಡ್ ಹಿ ಗಾಟ್ ಅ ಪ್ರೈಸ್ ಅಂತ. ಅಂದ್ರೆ ಕನ್ನಡದ ಮೇಲೆ ಅಭಿಮಾನ ಅವರು. ಮರಾಠಿಯಲ್ಲಿ ಯಾರಿಗೂ ಸಿಕ್ಕಿದ್ದಿಲ್ಲ, ಮಿಸ್ ಖಂಡೇಕರ್ ಸಿಗಲೇ ಇಲ್ಲ, ಬಿಕಾಸ್ ನನ್ನ ಪ್ರೊಫೆಸರ್ ಆಗಿದ್ರು, ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ರಾಜಾಧ್ಯಕ್ಷ ಅವರು, ಹಿ ಸ್ಪೋಕ್ ಅಬೌಟ್ ಮಿಸ್ ಖಂಡೇಕರ್ ನಾವೆಲ್. ಆದ್ರೆ ನೋಬಡಿ ವಾಸ್ ಇಂಪ್ರೆಸ್ಡ್. ಅದು ಈ ವರ್ಷವೂ ಸಿಗೋದಿಲ್ಲ ಮರಾಠಿಗೆ, ಎಷ್ಟು ವರ್ಷದ ಮರಾಠಿ ಸಿಕ್ಕಿಲ್ಲ. ಗೋಕಾಕರ್ ಅಂದ್ರು ನಾನು ಪ್ರೆಸಿಡೆಂಟ್ ಇದೆ, ಅಧ್ಯಕ್ಷ ಇದ್ದೇನೆ ಭಾರತೀಯ ಜ್ಞಾನಪೀಠದ್ದು, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ ಒಂದು ಕಾದಂಬರಿ ಬಗ್ಗೆ ಅಂತ. ನೀವು ಮಾತಾಡಿ ಒಂದು 10 ನಿಮಿಷ, ಯಾಕಂದ್ರೆ ನನ್ನ ಲರ್ನೆಡ್ ಫ್ರೆಂಡ್ ಇದ್ದಾರಲ್ಲ ರಾಜ್ಯಾಧ್ಯಕ್ಷ, ಯಾಕೋ ನಿಮ್ಮನ್ನು ಇಂಪ್ರೆಸ್ ಮಾಡಲಿಲ್ಲ, ನಿಮ್ಮ ಅಮ್ಮಕ್ಕ ನೋಡಿದರೆ ನೀವು ಪ್ರೈಸ್ ಕೊಡ್ತೀರಾ ಅಂತ ಎತ್ತು ಕೈ ಎತ್ತಿರ ಅನಿಸ್ಲಿಲ್ಲ. ನಾನು ಒಂದು 10 ನಿಮಿಷ ಮಾತಾಡ್ತೀನಿ, ಏನು ಅದ್ಭುತ ವಿಸ ಮರಾಠಿ ಲೇಖಕರ. ನಾನು ಅವರ ಕಾದಂಬರಿ ಓದಿದ್ದೇನೆ. ಮಹಾಭಾರತದಲ್ಲಿ ಒಂದು 20 ಶ್ಲೋಕದ ಒಂದು ಕತೆ, ಅದನ್ನು ಇವರು 400 ಪುಟದ ಕಾದಂಬರಿ ಇಡೀ ಮಹಾಭಾರತ ರಿಕ್ರಿಯೇಟ್ ಮಾಡಿದ್ರು. ನಾಟ್ ಆಲ್ರೆಡಿ ಅದ್ಭುತವಾದ ಕಾದಂಬರಿ ಅಂತಂದು ಈ ಸ್ಪೋಕ್ ಹಾಫ್ ಅರ್ಧ ಗಂಟೆ ಮಾತಾಡಿದಾಗ ಎಲ್ಲರೂ ವಿಸ ಕಂಡೆ ಕೊಡೋಕೆ ಕೈ ಎತ್ತಿದ್ರು. ಅಂದ್ರೆ ಅನೇಕ ಜನರಿಗೆ ಜ್ಞಾನಪೀಠ ಸಿಗಲಿಕ್ಕೆ ಇವರೇ ಕಾರಣ. ಸಾಹಿತ್ಯ ಪರಿಷತ್ತಿನ ಇದಾಗಿದ್ರು, ಅಕಾಡೆಮಿ ಇದಾಗಿದ್ರು, ಜಗತ್ತಿನಲ್ಲಿ ಇಂಟರ್ನ್ಯಾಷನಲ್ ಕನ್ನಡ ಯಾವ ಕವಿತೆಯನ್ನು ಕರೆಸಬೇಕಂತಂದ್ರೆ ಬೇಂದ್ರೆ ಕವಿತೆ ಕೋಟ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಕೌನ್. ನನ್ನ ಪುಸ್ತಕದಲ್ಲಿ ಬರ್ದೇನೆ, ಅವರು ಬೇಂದ್ರೆಯವ್ರ ಕವಿತೆಯನ್ನು ವಾಚನ ಮಾಡಿದರು. ಆ ಬೇಂದ್ರೆ ಕವಿತೆ ಹಾಡಿದಾಗ ಅನೇಕ ಜನರಿಗೆ ಶಾಕ್ ಆಯ್ತಂತೆ, ಇದು ಇಂತಿಂಥದ್ದಿದೆ ಅಂತ. ಅಂದರೆ ಕವಿತೆಯನ್ನು ಯಾವ ರೀತಿ ಕಲಿಸಬೇಕು, ಯಾವ ರೀತಿ ಹಾಡಬೇಕು, ಅವರು ಬೇಂದ್ರೆಯವ್ರ ಬಗ್ಗೆ ಅಷ್ಟೊಂದು ಪ್ರೀತಿ. ಅದರ ಇನ್ನೊಂದು ಅಂಶ ಅಂದರೆ ಗೋಕಾಕರ ಹಿರಿತನ ಅಂತ ಹೇಳಿದ್ರೆ ಕನ್ನಡ ಕಾವ್ಯಕ್ಕೆ ಒಂದು ಹೊಸತನವನ್ನು ನವ್ಯವನ್ನ ಆರಂಭ ಮಾಡಿದ್ರು ಮುಂಬೈಯಿಂದ. ನವ್ಯ ಕವಿಯಾಗಿ ಅವರ ಸಾಧನೆಯನ್ನ ನವ್ಯದ ಬಗ್ಗೆ ನವ್ಯ ಅಂದರೆ ಅವರು ಇಂಗ್ಲಿಷ್ ಸಾಕಷ್ಟು ಓದಿದ್ರು, ಅವಾಗ ನವ್ಯ ಕಾವ್ಯ ಇಂಗ್ಲಿಷ್ನಲ್ಲಿ ಬಂದೇ ಬಂದಿದ್ದಾರೆ, ಈ ಅಂತ ಹೇಳಿದ್ರೆ ಬಂದಿದ್ರು. ಆದ್ರೆ ಕನ್ನಡದಲ್ಲಿಯೂ ನವ್ಯ ಕಾವ್ಯ ಬರಬೇಕು ಅನ್ನುವಂತ ಒಂದು ಪ್ರಯತ್ನವನ್ನು ಅವ್ರು ಮಾಡಿದ್ರು. ಅವ್ರು ಅರಿವಿಲ್ಲದಂತೆಯೇ ಅದು ಬಂತು. ಸಮುದ್ರದ ಬಗ್ಗೆ ಕವಿತೆ ಬರೀ ಶುರು ಮಾಡಿದಾಗ ಕೊಡಗು ಶರದಿಗೆ ಷಟ್ಪದಿ ದೀಕ್ಷೆ ಅದು ಮುಕ್ತ ಛಂದದಲ್ಲಿ ಬರೆದರು. ಅದು ಅದು ಬಹಳ ಅದ್ಭುತವಾಯಿತು. ಅದು ಅವರ ಇದು ಅಡಿಗರ ಒಂದು ದೊಡ್ಡ ಸಾಧನೆಗೆ ಇಲ್ಲಿಂದ ಒಂದು ಹಿನ್ನೆಲೆ ಮಾಡಿದ್ರು. ಆಮೇಲೆ ಅಡಿಗರಂತೂ ಪೂರ್ಣ ಅವ್ರದ್ದು ಮತ್ತೆ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಆಮೇಲೆ ಅಡಿಗರು ನನ್ನ ಮಾತು ಪುಷ್ಟೀಕರಿಸಿದ್ರು ಮತ್ತೆ ಬಹಳ ಮುಂದೆ ತಗೊಂಡ್ರು. ಆದ್ರೆ ಗೋಕಾಕರ ಬಹಳ ದೊಡ್ಡ ಇದಂದ್ರೆ ಈಗ ನೋಡಿ ಅವರು ಗೋಕಾಕ್ ಸಮಿತಿ ಮಾಡಿದ್ರು. ಇವರು ಬ್ರಾಹ್ಮಣರು, ಸಂಸ್ಕೃತ ಮಾಡ್ತಾರೆ ಮುಖ ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಕಾರಣ ಇಂಗ್ಲಿಷ್ಗೆ ಪ್ರಾಧಾನ್ಯ ಕೊಡ್ತಂತು. ಆದ್ರೆ ಪಾಟೀಲ ಇವರು ಎಲ್ಲರೂ ಕಣ್ಣೂರು ಕೂಡ ಗೋ ಬ್ಯಾಕ್ ಗೋಕಾಕ್ ಅಂತ ಬ್ಲಾಕ್ ಹಿಡಿದಿದ್ರು. ಆದ್ರೆ ಗೋಕಾಕರು ಮಾಡಿದಂತಹ ಕನ್ನಡದ ಸೇವೆಯನ್ನು ಯಾರು ಈಗ ಗೋಕಾಕ ಅದನ್ನೇ ತೋಮನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕನ್ನಡಕ್ಕಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ ಗೋಕಾಕರು ಬಹಳ ಅದ್ಭುತವಾದಂತೆ. ಮಹಾಕಾವ್ಯ ಬರೀಬೇಕಾಗಿತ್ತು, ಬಹಳ ದೊಡ್ಡ 33,000 ಸಾಲಿನ ಬಹಳ ದೊಡ್ಡ ಮಹಾಕಾವ್ಯ. 20ನೇ ಶತಮಾನದಲ್ಲಿ ಯಾವ ಭಾಷೆಯಲ್ಲಿ ಇಷ್ಟು ದೊಡ್ಡ ಕಾವ್ಯ ಇಲ್ಲ. ಅದು ಭಾರತ ಸಿಂಧುರಶ್ಮಿ ಅದು ನಮ್ಮ ವೇದಗಳ ಒಂದು ಕಥೆ ಬರ್ತದೆ, ಅದನ್ನು ಬರೆದು ಎಲ್ಲ ಯಾವುದೇ ಇದ್ರು ಕೂಡ ಅವರು ಏನೋ ಒಂದು ಹೊಸದು ಮಾಡಬೇಕು, ಏನಾದರೂ ಮಾಡಬೇಕು, ಕೊಡುಗೆ ಮಾಡಬೇಕು ಅನ್ನೋದು ಸಾಹಸ ಬರುತ್ತೆ. ಆದ್ರಿಂದ ಅವರಲ್ಲಿ ಬೇಂದ್ರೆ ಮತ್ತು ಗೋಕಾಕರ ಕಾವ್ಯಕ್ಕೆ ಹೋಲಿಕೆ ಮಾಡಿದಾಗ, ಹೋಲಿಕೆ ಮಾಡಬಾರ್ದು, ಹೋಲಿಕೆ ಮಾಡಿದಾಗ ಗೋಕಾಕರ ಕಾವ್ಯದಲ್ಲಿ ಸ್ವಲ್ಪ ಕಲಾತ್ಮಕತೆ ಕಡಿಮೆ ಅಂತ ನಿಮ್ಗೆ ಅನ್ಸೋದಿಲ್ಲ ವಿಮರ್ಶಕರಾಗಿ ನೋಡಿದಾಗ?
ಅವರು ಹೆಚ್ಚು ಹೀಸ್ ಮೋರ್ ಎ ಸ್ಕಾಲರ್ ಪಂಡಿತ ಕವಿ. ಬೇಂದ್ರೆ ಅವರು ಜಾನಪದ, ಅವರು ಸಾಮಾನ್ಯ ಮುಗ್ಧ ಮನಸ್ಸು, ಅವರು ಎಷ್ಟು ಸಹಜವಾಗಿ ಕಾವ್ಯ ಬರೀತಾರೆ. ಜಾನಪದ ಅಂದಾಗ ಸ್ವಲ್ಪ ಆಧ್ಯಾತ್ಮದ ಅಂಶಗಳು ಬೇಂದ್ರೆ ಅವರ ನಾಲ್ಕು ತಂತಿಯ ನೋಡಿದಾಗ ನಾನು ನೀನು ಆನು ತಾನು ಇದು ಜನಸಾಮಾನ್ಯರಿಗೆ ಅರ್ಥ ಆಗಲಿ. ಅದನ್ನ ಅವರು ಮಾತು ಹೇಳಿದ್ರು, ಈಗ ನಾನು ನಾನು ನಿಮ್ಮ ಲೆವೆಲ್ ಕೆಳಗಿಳಿಕಾಗುದಿಲ್ಲ, ನೀವು ನನ್ನ ಎತ್ತರಕ್ಕೆ ಬನ್ನಿ, ಮೇಲೆ ಬನ್ನಿ ಮಾಡಿ. ಯಾಕಂದ್ರೆ ಎಲ್ಲ ಕವಿತೆಗಳನ್ನ ಅರ್ಥ ಮಾಡ್ಕೊಳಿಕ್ ಆಗುದಿಲ್ಲ. ಯು ಹ್ಯಾವ್ ಟು ರೀಡ್, ಇದೆಲ್ಲ ವೇದಗಳು, ಉಪನಿಷತ್ತು, ಇವೆಲ್ಲ ಬ್ಯಾಕ್ಗ್ರೌಂಡ್ ಇರ್ತದೆ, ಕಥೆಗಳಿವೆ. ಆದ್ರಿಂದ ಇದನ್ನು ಓದ್ಬೇಕಾದ್ರೆ ಅನ್ಲೆಸ್ ಯು ರೀಡ್ ಮೋರ್. ಆದ್ರಿಂದ ನಿಮಗಾಗಿ ನಾನು ಸಿಂಪಲ್ ಕವಿತೆ ಬರೆಯೋದಿಲ್ಲ, ನನ್ನ ಕವಿತೆಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರಿಂದ ಅವ್ರ ಆಧ್ಯಾತ್ಮಿಕ ಕವಿತೆಗಳೇನಿವೆ, ಅರವಿಂದರ ಅನುವಾದಗಳಾಗಲಿ, ಅವರು ಎಲ್ಲೆಲ್ಲಿ ಆಧ್ಯಾತ್ಮಿಕವಾಗಿ ಬರೀತಾರೆ, ಅವೆಲ್ಲವುಗಳನ್ನು ಅವರು ಬಹಳ ಸ್ಕಾಲರ್ಲಿ ಆಗಿರ್ತವೆ. ಅಂದರೆ ಸಾಮಾನ್ಯ ಜನರಿಗೆ ತಿಳಿಯುವಂತಹ ಕವಿತೆಗಳನ್ನು ಬೇಕಾಗಿಸ್ಬಿಡ್ತಾರೆ ಬೇಂದ್ರೆಯವರು. ಸರ್, ನಿಮ್ಮ ಇನ್ನೊಂದು ದೊಡ್ಡ ಸಾಧನೆ ಅಂದರೆ ಮುಂಬೈಗೆ ಬಂದು ಬಹುಭಾಷೆಯನ್ನು, ಅದು ಮರಾಠಿ ಆಗಿರ್ಬೋದು, ಕನ್ನಡವಂತೂ ಇದ್ದೇ ಇದೆ, ಸಂಸ್ಕೃತ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹೀಗೆ ಅನೇಕ ಭಾಷೆಗಳ ಹಿಡಿತವನ್ನು ಹೊಂದಿಕೊಂಡು ಸಾಹಿತ್ಯ ರಚನೆ ಮಾಡಿದರು. ನೀವು ಮಧುರ ಚಂದ್ರ ನನ್ನನ್ನ ಇಂಗ್ಲೀಷಿಗೆ ಅನುವಾದ ಮಾಡಿದ್ವಿ, ಆ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಬಹುದಾ? ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಲೇಷನ್ ಅಂತೇಳಿ ಇತ್ತೀಚೆಗೆ ಜರ್ಮನ್ ವಿಭಾಗದವರು ಹೇಳಿದ್ರು, ಬಹಳ ಖುಷಿಯಾಗಿ ನನಗೇನು ಅಂತ. ಈ ನನ್ನನ್ನೆಲ್ಲ ಅನುವಾದ ಹೇಗೆ ಸಾಧ್ಯ ಆಯಿತು? ಆಕ್ಚುಲಿ ನಾನು ಅನುವಾದ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ನರಸಿಂಹಸ್ತುತಿಯಿಂದ. ನರಸಿಂಹಸ್ತುತಿ ಅನ್ನುವಂಥ ಬಹಳ ದೊಡ್ಡ ಶ್ಲೋಕ ಇದೆ, ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದೆ. ಅದನ್ನು ಫೈನಾನ್ಸ್ ಮಾಡಿದವ ಇಂಗ್ಲೀಷ್ ಮೀಡಿಯಂ ಹುಡುಗ ಇದ್ದ. ಏನ್ ಸರ್ ನೀವು ಇಂಗ್ಲೀಷ್ ಎಮ್ಎ ಇದ್ರೆ ಇಂಗ್ಲೀಷ್ ಲೇಕ್ ಮಾಡ್ಬೋದು, ನಮ್ಮ ಹುಡುಗರಿಗೆ ಕನ್ನಡ ಓದ್ಲಿಕ್ಕೆ ಬರೋಲ್ಲ ಅಂತಂದ. ಆದ್ರಿಂದ ಅದು ಇಂಗ್ಲೀಷ್ ಮೇಲೆ ಅವನ ಸಲವಾಗಿ ನಾನು ಅನುವಾದ ಮಾಡಿದೆ. ಅದನ್ನು ಓದಿ ಒಬ್ಬ ಮಲಯಾಳಿ ಮನುಷ್ಯ ಬಹಳ ಲೈಕ್ ಮಾಡಿದ, ಏನು ಇಷ್ಟು ಚೆನ್ನಾಗಿ ಮಾಡ್ತೀರಿ ನೀವು ಮಧುರ ಚಂದ್ರ ನನ್ನನ್ನು ಲೇಕ್ ಮಾಡೋದಿಲ್ಲ, ವೈಕಾಂಚುಡು ಅಂತ ಒಬ್ಬ ಮಲಯಾಳಿ ಮನುಷ್ಯ ಅಂತ. ನಾನು ಅವನು ಪಿ ಎಚ್ ಡಿ ಮಾಡ್ತಾ ಇದ್ದ, ನಮ್ಮ ಮನೆಗೆ ಬರ್ತಾ ಇದ್ದೆ, ನಾವು ಅರವಿಂದ್ರು ಓದ್ತಾ ಇದ್ವಿ. ಈಸ್ ಆಲ್ಸೋ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಜಾನ್ ಅಂತ ಕೇರಳದವ. ಅವ್ ಬಂದಾಗ ನಾನು ಬೇಂದ್ರೆ ಕವಿತೆ ಓದ್ ತೋರಿಸ್ತಾ ಇದ್ದೆ, ಮಧುರ ಚಂದ್ರ ಕವಿತೆ ಓದ್ ತೋರಿಸ್ತಾ ಇದ್ದೆ, ಫಂಡ್ ಅನುವಾದ ಮಾಡ್ತಾ ಇದ್ವಿ. ಯು ಮಸ್ಟ್ ಟ್ರಾನ್ಸ್ಲೇಟ್ ಮಧುರ ಚಂದ್ರ, ನನ್ನ ಯು ಮಸ್ಟ್ ಟ್ರಾನ್ಸ್ಲೇಟ್ ಅಂತ ಹೇಳ್ದೆ. ಹೀಗಾಗಿ ಅದನ್ನು ಮಾಡ್ಲಿಕ್ಕೆ ಶುರು ಮಾಡೋದು. ಸೊ ಇಫ್ ಯು ಕ್ಯಾನ್ ಡೂ ನರಸಿಂಹ ಸ್ತುತಿ ವಾಯು ಸ್ತುತಿ ಅಂತ ಸಂಸ್ಕೃತ ಶ್ಲೋಕ ಮಾಡುವವರು, ನೀವು ಕನ್ನಡ ಯಾಕೆ ಮಾಡಿದ್ರು ಮಾಡಿ ಅಂತ ಅದನ್ನು ಮಾಡಿದೆ. ಆದ್ರೆ ತಮ್ಮ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದನ್ನ ನಾನು ಅರ್ಧ ಮಾಡಿ ಬಿಟ್ಬಿಟ್ಟೆ. ಕೇವಲ ಒಂದು 40 ಅಂದ್ರೆ 100 ಶ್ಲೋಕ ಇದೆ, 100 ಅಂದ್ರೆ 100 × 4. ಆಮೇಲೆ ನನಗೆ ಒಂದು ಸಾಧಾರಣ 160 ಲೈನ್ ಅನುವಾದ ಮಾಡಿದ್ದೆ, ಬಿಟ್ಬಿಟ್ಟೆ. ಎಷ್ಟೋ ವರ್ಷ ಹಾಗೆ ಗೊತ್ತು. ಆಮೇಲೆ ಮುಂದೆ ಪಾಂಡಿಚೇರಿಯಲ್ಲಿ ಅವರ ಸೆಂಟಿನರಿ ಸೆಲೆಬ್ರೇಷನ್ದಲ್ಲಿ ನನಗೆ ಭಾಷಣ ಮಾಡ್ಲಿಕ್ಕೆ ಕರೆದ್ರು. ಅವಾಗ ನಾನು ನನ್ನನ್ನು ಇಂಗ್ಲೀಷ್ನ ಅನುವಾದ ಮಾಡಿದ್ರೆ, ಹಾಗಾದ್ರೆ ಇಂಗ್ಲೀಷ್ ಸೆಕ್ಷನ್ದಲ್ಲಿ ನೀವು ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿರಿ ಅಂತ ನನಗೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ರು. ನಾನಂದೇ ಇನ್ನೊಂದು ತಿಂಗಳು ಇದೆ ಹೇಗಾದರೂ ಅನುವಾದ ಮಾಡೋಣ ಅಂತ 160 ಮಾಡಿದ್ದೆ. ಇನ್ನು 240 ಬಾಕಿ ಇತ್ತು, 160 ರಿಪೇರ್ ಮಾಡ್ಲಿಕ್ಕೆ 15 ದಿನ ಹಿಡಿತು ನನಗೆ. ಅದನ್ನು ಮತ್ತೆ ರಿವೈಸ್ ಮಾಡಿ ತಿಂಡಿ ಇದ್ದು ಎಲ್ಲ ಮಾಡಿ, ಇನ್ನು ಇಂಪಾಸಿಬಲ್, ಇನ್ನು 240 ನನಗೆ ಅನುವಾದ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಂಡಿಚೇರಿ ಐ ಆಮ್ ಗೋಯಿಂಗ್ ಟು ಡಿಸಪಾಯಿಂಟ್ ಅನಿಸ್ತು. ಅವಾಗ ಒಂದು ದಿವಸ ನೀವು ನನಗೆ ಭಾವುಕ ಇರೋದ್ರಿಂದ ಹೇಳ್ತೀನಿ, ಬೇಂದ್ರೆಯವ್ರ ಫೋಟೋ, ಗೋಕಾಕರ ಫೋಟೋ, ನನ್ನಲ್ಲ ಬೇಂದ್ರೆಯವ್ರ ಗುರುಗಳು, ಗೋಕಾಕರ ಗುರುಗಳು, ನೀವು ಕೂಡ ಇಂಡೈರೆಕ್ಟ್ ಗುರುಗಳು, ಯಾಕಂದ್ರೆ ನೀವು 3 ಫ್ರೆಂಡ್ಸು, ನಿಮ್ಮಲ್ಲಿ ಯೋಗ್ಯತೆ ಇದ್ರೆ ನನ್ನ ಅನುವಾದ ಮಾಡಿಸಿ ಅಂತ ಹೇಳಿ ಚಾಲೆಂಜ್ ಮಾಡಿ. ಬಿಲೀವ್ ಮಿ, ಇನ್ 1 240 ಲೈನ್ಸ್ ಟೈಪ್ ಮಾಡಿದೆ. ಅದನ್ನು ತೊಗೊಂಡು ಪಾಂಡಿಚೇರಿಗೆ ಹೋದ್ರೆ ಅದು ಎಲ್ಲ ವರ್ಣನೆ ಮಾಡಿದ್ವಿ ಫಾರಿನರ್ಸ್ ಎಲ್ಲ, ಆ್ಯಂಡ್ ಇಮಿಡಿಯೇಟ್ಲಿ ಪಬ್ಲಿಷ್. ಎರಡು ಕನ್ನಡದಲ್ಲಿ ಬಹಳ ದೊಡ್ಡ ಒಂದು ಒಳ್ಳೆಯ ಗುಣಾತ್ಮಕ ಅನುವಾದ ಅದು. ಗೋಕಾಕರು ಹೇಳಿದ್ರು, ಗೋಕಾಕರು ಅವರು ಅನುವಾದ ಮಾಡ್ಲಿಕ್ಕೆ ಹೋಗಿ ನಾಕೇಶ್ ತಂಜ ಮಾಡಿದ್ರಂತೆ, ನಾಕೇ ಸ್ಥಾನ ಮಾಡಿ ಬಿಟ್ಬಿಟ್ಟಿದ್ರು. ಅವಾಗ ಅವ್ರ ಮಗ ಹೇಳ್ದ, ನನ್ನ ತಂದೆ ನಾಕೇ ಸ್ಥಾನ ಮಾಡಿದ್ರು, ಅವರ ಅಪೂರ್ಣವಾದಂಥ ಆಸೆಯನ್ನು ಅವರ ಶಿಷ್ಯ ಪೂರ್ಣ ಮಾಡಿದ್ದಾನೆ, ಅದೇ ನಮ್ಗೆ ಸಂತೋಷ. ಗೋಕಾಕರು ಮಾಡಿದ ಇದ್ದ ಕೆಲಸ ಅವರ ಶಿಷ್ಯ ಮಾಡಿದ. ಸರ್, ನೀವು ಬೇಂದ್ರೆಯವರ ಪ್ರಭಾವ ಗೋಕಾಕರ ಪ್ರಭಾವಕ್ಕೆ ಒಳಗಾಗಿ ಕನ್ನಡ ಕಾವ್ಯವನ್ನ ಮಾಡಿದರು. ಮಧುಸಂಚಯ ನಿಮ್ಮ ಮಹತ್ವದ ಕವಿತಾ ಸಂಕಲನ. ಅನಂತರ ಬಂದಂತಹ ದಶಪದಿ ನನಗೆ ಬಹಳ, ಕೆಲವು ಕವಿತೆಗಳು ಬಹಳ ಚೆನ್ನಾಗಿವೆ. ಬೇಂದ್ರೆಯವರ ಕುರಿತು ಬರೆದಂತಹ ದಶಪದಿ ಕೆಲವು ಕವಿತೆಗಳನ್ನು ಓದಬಹುದಾ?